ಅವನು ಅವನು ಏನು ಸೆಕೆರಿ ಯಾವುದೋ ಫರ್ನೇಸ್ ನಾಗ ಕೂತಂಗದೆ ಬ್ಯಾಡ ಬ್ಯಾಡ ಅಂದ್ರು ಮಳೆ ಬರ್ಲಿ ಅನ್ನಂಗ ಆಗೈತಿ ಏನ್ರಿ ಡಿ ಸಿ ಸಾಹೇಬ್ರ ಕೈ ಕೈಗ ಕಾಲ ಕಾಲಗ ಎಲ್ಲಂದ್ರಲ್ಲಿ ಮೂಳೆ ಮಾಂಸ ಫ್ರೀಯಾ ತಗಲ್ತೈತಿ ಏನ್ರಿ ಎಲ್ರಿ ಏನು ಕಾಣವಲ್ದೆ ನಾವು ಬರೋದು ಗೊತ್ತಾಗಿ ಎಲ್ಲ ಜಗ ಖಾಲಿ ಮಾಡಬೇಕು ಅಲ್ಲಿ ಉಂಟು ಡಿ ಸಿ ಸಾಹೇಬ್ರ ಹಾಗಾಗಿದ್ರೆ ಅಪ್ಪಾಜಿಯವರು ಹೊಸ ದೇವಸ್ಥಾನ ಕಟ್ಟಿಸಿ ಉರುಳು ಸೇವೆ ಮಾಡ್ತಾ ಇದ್ರು ತಗಣಿ ಅವೇ ಮೊದಲೇ ಬೆನ್ನು ಹೊಟ್ಟೆ ಒಂದಕ್ಕೊಂದು ತಪ್ಪಕೊಂಡವೆ ಜೊತೆಗೆ ಕಿತ್ಕೊಂಡು ತಿನ್ನೋ ಬಿಸಿಲು ಬೇರೆ ಸಂಜಿ ಆದ್ರೆ ಹಾವು ನಂಗೆ ಹೊರಗೆ ಬೀಳ್ತಾರೆ ಹಿಂಗಿದ್ದು ಊರು ಬಿಟ್ಟು ಹೋಗಿಲ್ಲ ಅಂದ್ರೆ ಇವ್ರಿಗೇನು ಹುಚ್ಚ ಬೆಪ್ಪ ಎಂತ ಜನರಿ ಇವ್ರೆ ತಾಯಿ ಮೊಲೆಯಲ್ಲಿ ಹಾಲಿಲ್ಲ ಅಂತ ತಾಯಿನ ಬಿಟ್ಟು ಬೇರೆಯವಳನ್ನ ಹುಡ್ಕೊಂಡು ಹೋಗ್ತಾವ ಮಕ್ಕಳು ಹಾಗೆ ಸ್ವಂತ ನೆಲ ಊರು ಅಂದ್ರೆ ಕರುಳ ಸಂಬಂಧ ಇದ್ದ ಹಾಗೆ ಕತ್ತರಿಸ ಹಾಕಿದ್ರು ಹೋಗೋದಿಲ್ಲ ಮಳೆರಾಯ ಭೂಮ್ ತಾಯಿನ ಕೈ ಬಿಡಲ್ಲ ಅನ್ನೋ ನಂಬಿಕೆ ಬೇರೆ ಅದ್ರ ಆಚೆಗೆ ಇವಕ್ಕೆ ಏನೂ ಗೊತ್ತಿಲ್ಲ ಅವ್ರು ಹಣಿಬರ ಹಂಗ ಸಾಯ್ಲಿ ಈಗ ದೇವತೆಯರ್ ಅವರೇನ್ ನಂಬ್ಕೊಂಡು ಬಂದಿರು ನಮ್ಗೇನ್ ಬಡಿಸ್ತೀಯಪ್ಪ ಚಕ್ರಾನ ಸರ್ಕಾರ ಅಲ್ಲಾಡ್ಸೋರಿಗೆ ಮೂಳೆನಾ ಮಾಂಸ ನಿಮಗೆ ಮೂಳೆ ನಮಗೆ ಕೊಬ್ಬು ಚರಿಬಿ ಇಳಿದೇ ಇರೋವು ಇನ್ನು ಅವೇ ಮುಂದೆ ನೀವೇ ನೋಡ್ತೀರಲ್ಲ ಏನ್ ಕಾಣ್ತದೋ ಏನೋ ಎತ್ಲಾಗ ನೋಡಿದ್ರು ಮೈ ಸುಟ್ಕೊಂಡು ಹೆಂಗ್ಸಿನ ತರ ಬರೀ ಭೂಮಿ ಬಿದ್ದೈತಿ ಐರಾತಿ ಕೋಳಿ ಇದ್ದಂಗ ಐತಲಪ್ಪ ಬರದ್ರ ಆದೇ ಹೊಡ್ದಂಗಿಲ್ಲ ಯಾರ್ರಿ ಅಕ್ಕಿ ಏನ್ರಿ ಡಿ ಸಿ ಸಾಹೇಬ್ರ ಆ ಹೆಂಗ್ಸ್ ಯಾರು ಏನು ಅಂತ ಇನ್ನೂ ತಿಳಿಲೇ ಇಲ್ವಲ್ರಿ ಅಕ್ಕಿ ಬಿಸಿ ತುಪ್ಪ ಅದಾಳ್ರಿ ನುಂಗಂಗೂ ಇಲ್ಲ ಉಗುಳಂಗೂ ಇಲ್ಲ ಹಂಗದ ಅವಳ ಕತಿ ತುಪ್ಪ ಅಲ್ಲ ಮುಳ್ಳು ನನ್ನ ಶತ್ರು ಹೆಂಡ್ರದಾಳ ಈ ಊರ್ ಕಾಯೋಕ್ಕೊ ತ್ವಾಲದ ನಾವ ಗಂಡ್ಸನ್ ತುಳಿದಿರೋದು ಅವನೊಬ್ಬನ ಬ್ಯಾಟಿ ಆಡಿ ನೀರಿಗೆ ಬದ್ದು ರಕ್ತ ಕೊಡಿಸಿ ಬಹಳ ಮಂದಿ ಜೀವ ಉಳಿಸನ ಆ ರಕ್ತ ಸಹ ಸಿಗಲಿಕ್ಕೆ ಬಾರದು ಅಂತ ನನ್ನ ಕೊನೆ ತಮ್ಮ ಸೈನ್ಯ ಕಟ್ಟಿ ಬ್ಯಾಟಿ ಆಡ್ತಾನ ಆದ್ರೂ ಬದುಕುಳಿದಾನ ಬೆರಕೆ ಸೂಳಿ ಮಗ ಇವ ಅವನ ಬರಗಾಲನ ಪೋಸ್ ಮಾಡ್ತಾನ ಇವೇನ್ ಕಾಡೆ ಮೇಲ ಇಲ್ಲ ಒತ್ತಕ್ಕಿದ್ದ ಇದ್ರೆ ಅದ್ಯಾವುದು ಅಲ್ಲ ಹುಲಿಯ
ಮುಂದ ಬರ ಜಾಸ್ತಿ ಆಗಿ ಮಂದಿಗೆ ಏನು ಸಿಗಲಿಲ್ಲ ಅಂದ್ರೆ ನೀನ ಮಾಂಸ ಮಕ್ಕಳೆಲ್ಲ ನೀನ್ ಹಾದಿನೇ ಕಾಯ್ತಾ ಇದ್ರು ನೋಡು ಮತ್ತ ಹೊಡೆದಾಡ್ ಬಂದಿರಂಗೈತಿ ಮತ್ತ ನಿನ್ ಕಡೆಗ್ ಬಂದಿದ್ರೇನು ಅವ್ರಿಗೆ ಇನ್ನೇನೈತಿ ಕೆಲ್ಸ ಕೂಲೆ ಹೋಗರ್ ಕಸ್ಕೊಳಕ್ ಬರ್ತಾರ ಅದ್ರಲ್ಲೇ ಒದ ತಿಂತಾರ ಆ ಕೋಳಿನ ಮಕ್ಕಳಿಗೆ ಮಾಡಿ ಬಡ್ಸ ಇದನ್ನ ಊರವ್ರಿಗೆ ಹಂಚಿ ಬರ್ತೇನೆ ಆ ರಾವಣನ್ ಕೂಡ ಡಿಸಿ ಸಾಹೇಬ್ರು ಬಂದಾರ ಪಟ್ಟಣದವ್ರು ಏನಾದ್ರು ಕಂಡ್ಬಿಟ್ರನ ಹಂಗ ಕೇಳಿ ಬರ್ತೇನೆ ಅಪ್ಪ ನಾನು ಬರ್ಲೇನೆ ಏ ಪುಟ್ಟಗೌರಿ ನೀ ನಿಂತ ಬಾ ಕಲ್ತ ಬೆಂಕಿ ಹಾಕಣ ಹಿಡಿ ಬಾ ರಾಮಕ ಓಯವ್ವ ಏ ಮುನಿಯ ಹಿಂಗ ಯಾಕ ಕುಂತಿದ್ದಿ ಏ ಏನಾದ ನಿಂಗ ಸರಿ ತಗ ನಿಂಗ ಅಂತ ಅಂದಿದ್ದೀನಿ ಬ್ಯಾಟಿನ ಹಾಕಿ ಸಿಕ್ಕಿತು ಏ ಏನಾದ ರಾಮಕ್ಕೆಲ್ಲಿ ಪಗಾರ ಸಾಕಾಗ್ತದ ತಗೋ ಇಟ್ಕೋ ತಣಿ ನನ್ ಗಂಡ ಒಟ್ಟಿಗೆ ರೊಟ್ಟಿ ಇಲ್ದೆ ಬೂದಿ ತಿನ್ ಸಾಯ್ತಾವ್ರ ಏನಾರು ಕೊಟ್ಟು ಕಾಪಾಡ್ರಪ್ಪ ಒಟ್ಟಿಲಿ ಹುಳ ಬಿದ್ದಾಗ ಸೂಳಿಯ ಮಕ್ಕಳ ತಂದೆ ಆಗ್ತಾರೆ ನಿಮ್ಗ ತಪ್ಪಾದ್ರಿಯಪ್ಪ ನೀವೇನ್ ಬೇಕಾದ್ರೂ ಮಾಡ್ರ ಅವನ್ ಮಾತ್ರ ಉಳಿಸ್ಕೊಡ್ರಿ ಅಪ್ಪ ಹಂಗಂತಿ ತಲಿ ಮೇಲೆ ಸರ್ಗ ಹಂಗೆ ಐತಿ ನಾ ಮಾಡದೇನ ಹೋಯ್ತಲ್ರಿ ಅಪ್ಪ ಮೈ ಮ್ಯಾಗಿಂದ ಯಾರು ತೆಗಿತಾರಲ್ಲೇ ನಿಮ್ಮ ಅಪ್ಪನ ಆದಿ ಅಂತ ಹಿಂದ್ ಮುಂದ್ ನೋಡಿದ್ರ ಹೆಣ ಊರ ಸಿಗ್ತಾರ ಗಂಜಿ ಅಲ್ಲ ಮೈ ಮ್ಯಾಗಿನ ಸ್ಯಾಲಿ ಕಿತ್ತು ಹೋಗುದು ಪಿಂಡನಲ್ಲಿಟ್ಟು ವಳಿಕೋ ಮಳಿ ಒಳಗ್ ಕುಂತು ಒಂದು ದೊಡ್ಡ ಬರಣೆ ಬರ್ಬೇಕಾಯ್ತಲ್ಲ ಮಾಂಸದೂಟ ಮಾಡ್ಲಿಕ್ಕ ಬೀಗರು ಬಂದಾರ ತಣಗಿಡು Thank you.
ಆ ದೊರಿ ಪಟ್ಟ ಕಟ್ಕೊಂಡು ತಲೆ ಹಿಡಿ ಕತ್ತಿನ ಆಫ್ ಸುಳಿ ಮಗನ್ನ ಅವ್ರ ಅಪ್ಪನ ಹುಟ್ಟಿದ ಕರ ಆದ್ರ ಮುಂದ್ ಬಾಗಿಲು ಹಾದು ಬರ ಕೇಳು ಈ ನೆಲದಾಗ ಅವನ್ ಖಬರ್ ಇಲ್ದಂಗ ಮಾಡ್ತಾನೆ ಅನ್ನ ಕೇಳಿದ ಬಾಯಿಗೆ ಕೆಂಡ ಹಾಕವನವನು ಕೆಂಡದ ಮಳೆ ಸುರಿದೈತಿ ನೀವೆಲ್ಲ ಸುಟ್ಟು ಭಸ್ಮ ಹಾಕ್ತೀರಾ ನಮ್ಮಂಗೆ ಊಣಾಕೆ ಮಂದಿ ಸಿಗಾನಿಲ್ಲ ಏಯ್ ನೀವ್ ಹಿಂಗೆ ಮೇಲಿರ ನಿಲ್ವೋ ಈ ಕೋಟೆ ಬಿದ್ದೋಗ್ತೈತಿ ಕೆಳಗಿಳಿದ್ರೆ ನಿಮ್ಗೆ ಐತಿರಲ್ಲ ಐತೆ ಬಚ್ ಕುಂತಿಯ ನಮ್ಮ ಮಗನ ತೋತ್ರದಾಗ ಏನಾದ್ರೂ ಕಬರ್ ಇದ್ರ ತಾನೆ ಎದುರು ಬರಾಕ ಎಲ್ಕೊಂಡ್ರ ಸತ್ತೀಕಿ ನಮೂನ ಅವನ್ ಹೆತ್ತಿನೋ ತಂದ್ರ ಸುಮ್ಕಾಗ್ತಾನ ಹೌದಣ್ಣ ಅವನ್ ಹಂಗ ಬಿಟ್ರ ಮುಂದ ನಮ್ಮ ಅವನ ಯಾರು ಅಂತ ಕೇಳ್ತಾನವ ಉಚ್ಚಿ ಹುಯ್ಯ ಹುಡುಗರಂಗ ಮಾತಾಡಿದ್ರ ಕಚ್ಚಿ ಹರ ಚೆಲ್ಲ ಆಡ್ತಾನವ ಅವನ ತಲ್ಲಿ ಜೊತೆ ಅವನ ತಲೆಮಾರು ನಾಶ ಹಾಕ್ಬೇಕ ಆಗಿ ಅರಮನೆ ಉಳಿತದ ನನಗೂ ಅದ ಬೇಕಾಗಿರೋದು ಚಿಂತೆ ಮಾಡ್ಲಿಕ್ಕೆ ಹತ್ತಿದಿ ಮ್ಯಾಲೆ ನಕ್ಷತ್ರ ಎಲ್ಲ ಹಂಗಾದವ ಕೆಳಗೆ ಯಾಕೆ ಎಲ್ಲ ಬದಲಾಗೈತಿ ದೇವ್ರಿದ ಕಡೆ ಎಲ್ಲ ಹಂಗ ಇರ್ತದೆ ಮನುಷ್ಯ ಪಾಪಿ ಅದಕ್ಕೆ ಬದಲಾಗ್ತದೆ ಅದ ಯಾಕ ಅಂತ ದೇವ್ರ ಪರೀಕ್ಷೆನ ಕಂಡೋರ್ ಯಾರ ಮೊದ್ಲಿದ್ದಂಗೆ ಎಲ್ಲ ಇದ್ದಿದ್ರ ಎಷ್ಟ್ ಚಂದ ಇರ್ತಿತ್ತಲ್ಲ ಹಸರ್ ರಗಾಡಿತ್ತಲ್ಲ ನೀ ಎಷ್ಟ್ ಚಂದ ಎಲ್ಲ ನೆನಪೈತೆ ನಿನಗೆ ಆ ದೇವ್ರ ನನ್ನ ಎದಿನಾಗ ಉಳಿಸಿರೋದಂದ ಹಿಂಗಾಯ್ತರ ನಮ್ ಕಣ್ಣಾಗಿ ನೀರ್ ಬತ್ತೋಗ್ತಿದ್ದೇವೆ ಸ್ವಪ್ನದಾಗ ಹಸರ್ ಕಂಡ್ರ ಮಳಿ ಆಗ್ತದಂತ ಅಂತ ಅವನ್ ಸ್ವಪ್ನ ಆದ್ರೂ ಬಿಡಬಾರ್ದ ನಂಗ ಹಳೆ ಹಸ್ರ ನೆನಪ ಮಾಡ್ಕೊಂಡ್ ಮಲಗ ಅವೇ ಬಿಡ್ತವ ಬಸವಣ್ಣಪ್ಪ ನನ್ನ ತಮ್ಮ ನಿನ್ನ ಮಗಳನ್ನ ಮನಸಾರ ಮೆಚ್ಚಾನ ಮದುವೆ ಆಗ್ಬೇಕಂತ ತೀರ್ಮಾನ ಮಾಡ್ಯಾನ ಲಗ್ನ ಅಂಜಿಟ್ಕೊಳ್ಳೋಣ ಆಕೆ ನಮಗ ಆಗ್ಬೇಕು ಅಂತ ಬಾದಾಮಿ ಐವಳೆ ಸೌದತ್ತಿ ಕಡೆ ಹತ್ತಾರು ದೊರೆಗಳು ಪಟ್ಟಿಡ್ದು ಕುಂತಾರ ಈಗ ನೀವು ಆಕೆಗಿರೋ ಅದೃಷ್ಟ ನೋಡಿ ಬೋ ಸಂತೋಷ ಆಗದ ನನಗೆ ಆದ್ರೆ ಆಕೆ ಮನಸ್ಸು ಬೇರೆ ಕಡೆ ಐತಿ ಮನಸ್ಸು ಎಲ್ಲೋ ಐತಿ ಅಂತ ಹಗುರ ಬಿಟ್ರ ಹಡಬಿ ದನದಂಗೆಲ್ಲೋ ಹರಿದಾಡ್ತಾವ ಮನೆ ಅಂತಿದ್ರ ಸುಮ್ಕ ಒಂದ್ ಕಡೆ ಕೂರ್ತದ ಆದ್ರೆ ನನಗಿರೋಳು ಒಬ್ಬಾಕಿರಿ ಆಕಿ ಮನಸ್ಸಿರೋ ಕಡಿನೆ ನಿನ್ ಮನಸ್ಸು ಐತೇನು ಆಕಿಗೂ ಮೊದಲು ನನ್ ಮನಸ್ಸು ಅಲ್ಲೇ ಐತ್ರಿ ಹುಲಿ ಆತಾನವ ಆಳ್ ಮಗನ್ ಚಪ್ಪಲಿ ನಾ ತಲೆ ಮೇಲೆ ಹತ್ಕೊಂಡು ತಿರ್ಗಾಡ್ತೀಯನ ಅರಮನೆಗೆ ಅವಮಾನ ಮಾಡ್ತೀಯನ ಬಸವಣ್ಣಪ್ಪ ನೀ ಯಾರು ನಮ್ಗೆ ಏನಾಗಬೇಕು ಯೋಚನೆ ಮಾಡು ನಾ ಯಾರಾದ್ರೂ ಮೊದ್ಲು ಮನ್ಸಾರಿ ಮನ್ಸು ಮನ್ಸು ಸೇರಿದ್ರೆ ಬಂಗಾರದ ಮಳಿ ಆಗ್ತೈತಿ ಅನ್ನೋದು ನನ್ನ ಮನ್ಸಿನ ತಿಳುವರಿ ತಪ್ಪು ನಿಂದಲೇ ಹಿಂದುಳಿದವ್ರನ್ನ ಮುಂದಕ್ಕೆ ತರಿ ಅಂತ ನಿನ್ ತಲೆ ತೊಡೆದವರಲ್ಲ ಆ ಕೋಡ್ಲ ಸಂಘ ಮಂದು ಆ ಇಂದ್ರ ಮಂದು ಏಯ್ ನಿನ್ನ ಹಕ್ಕಿಕತ್ ಕಬರಿದ್ದು ಆವಾಸಕ್ಕೆ ಸುಮ್ಮನಿದ್ದಲ್ಲ ಅದು ನಂತಪ್ಪ ಅರಮನೆ ಇದನ್ನ ಬೀದಿ ನಾಯ್ತಿ ನಾಯ್ಕೆ ನಾನು ಬಿಡಾಣಿಲ್ಲ ಅದು ಜಾಗೀರೇ ಆಗ್ಲಿ ಹೊಲನೇ ಆಗ್ಲಿ ಮನೆಯೇ ಆಗ್ಲಿ ಅದು ನಮಗ ಸೇರ್ಬೇಕು ಪದ್ಧತಿ ಹಾಂಗ ಕುದುರಿ ಪಂದ್ಯ ಇಟ್ಟೀನಿ ಮೈ ಆಗಿ ಬೆಂಕಿ ಇದ್ರ ಸುರದ ನಿನ್ ಮಗಳನ್ನ ಗೆಲ್ಲಾಕ್ ಹೇಳು ಏನಂದಿ ಬಂಗಾರದ ಮಳಿ ಸುರಿತೈತಿ ಲೇ ಬಂಗಾರದ ಮಳಿಯಲ್ಲ ಬೆಂಕಿ ಮಳಿ ಸುರಿತೈತಿ ಕಬರಿರ್ಲಿ ಬರಲಿ ರಾಜ್ದಿದ್ದವಾಗ ಗುಲಾಮರ್ ಕೈ ಹಿಡಿಯೋ ಆಸೆ ಯಾಕೆ ನಿಮ್ಗೆ
ನಿಮ್ ಕಾಲಾಗಿನ ಚಪ್ಪಲಿ ಹೊತ್ಕೊಂಡ್ರವಾನ ಅದನ್ನ ಹಾಕೊಂಡ್ರೆ ಹೆಂಗಾಗುತ್ತೆ? ಹಂಗಾದ್ರೆ ಬೆಂಕಿನಾಗ ತುಪ್ಪ ಸುರಿದಂಗ ಆಗ್ತದ. ನೀವ್ ಯಾಕೆ ಹಿಂಗ್ ಹಠ ಇಟ್ಕೊಂಡಿದ್ರೋ ನನಗೆ ತಿಳಿವಲ್ದು. ನಾನು ಬೆಂಕಿಯಾಗ ನಿಂತ್ರ ಪಾರ್ ಮಾಡದಿಲ್ಲ ನೀನು? ಹಂಗ ಕುಂದಿರಾಕ ನಾ ಕಂಡೋರ್ ಮನೆ ಹೆಂಜಿ ತಿಂದಿಲ್ರಿ, ನಿಮ್ ಮನೆ ಉಪ್ಪು ತಿಂದಿವ್ನಿ. ಹಂಗಲ್ಲ ಚಾಡಿಸ್ಬೇಡ್ರಿ. ಈಗ ನನ್ನ ಅಗ್ನಿ ಪರೀಕ್ಷೆ ನಡೆದದ. ನೀ ಹಿಡಿದ್ರೆ ಉಳಿತೇನ, ಬಿಟ್ರೆ ಸುಟ್ಟು ಹೋಗ್ತೇನ. ನಾನ್ ನಿಮಗೆ ಹೆಂಗ್ ಹೇಳಲಿ? ನಾನ್ ನಿಮ್ ಮನೆ ಕಾಯವ, ನಿಮ್ಮನ್ನ ಮುಟ್ಟಿದ್ರ ನಮ್ಮ ಮಂದಿನ ಬೆಂಕಿ ಹಾಕಿ ಸುಡ್ತಾರ. ಹಂಗ ಆಗಬಾರ್ದಂತಂದ್ರ ನೀ ಅವ್ರ ಮುಂದ ಬೆಂಕಿ ಹಿಡಿದು ನಿಂತಿರ್ಬೇಕ. ಕತ್ಲಾಗಿರೋ ನನಗ ಮಂದಿಗ ಬೆಳಕಾಗಬೇಕ. ನಿನ್ ಹಿಂದ ಅಪ್ಪ ಇರ್ತಾನ, ನಾನು ಇರ್ತೇನೆ, ಮಂದಿ ಇರ್ತಾರ. ಇಲ್ಲ ತಗಿರಿ, ಇದಾಗಾನಿಲ್ಲ. ಇದು ತಗಿಯೋ ಹಂಗಿಲ್ಲ ಹುಲಿಯ, ಆಗಬೇಕ. ಈಗ ಇದು ನೋಡ, ಕಲ್ಲಾದ್ರೂ ತಲೆ ಎತ್ತಿ ಹ್ಯಾಂಗ ನಿಂತದ? ನೀ ಹಂಗಿರ್ಬೇಕ. ನಿನಗೆ ನನ್ನ ಮೇಲೆ ಪ್ರೀತಿ ಇಲ್ಲದಿದ್ರೆ ಹೇಳ, ಇಲ್ಲ ಹಾರಿ ಪ್ರಾಣ ಬಿಡ್ತೇನೆ. ಅದು ಬಿಟ್ಟು ನನ್ನ ಉಳಿಸಕ್ಕಂತ ಪಂದ್ಯದಾಗ ಸೋತು ನನ್ನ ಅರಮನೆಯಾಗ ಹೋಗಿದ್ರ ನಾನು ಸಾಯೋದು ಬರೋಬ್ಬರಿ. ನಿನ್ನೂ ಬಿಡೋಣಿಲ್ಲ. ನಾನೇ ಅವ್ರ ಕೈಯಾಗ ನಿನ್ನ ಕೂಲಿ ಮಾಡಿಸಿ ನಿನ್ನ ಹಿಂದೆ ಬರ್ತೇನ. ಖಬರಿರ್ಲಿ, ನಾನು ಸತ್ರು ನಿನ್ನಾಕೇನ.
ಹೆದರಿಕೆ ಹಾಕ್ತಿದ್ದಾಕೆ. ಹಿಂಗ್ಯಾಕೆ ಹೆದರ್ಕೋತಿ? ನನ್ ಮನಸ್ಸು ಯಾಕೋ ಹೊರಗ್ ಬರಕತ್ತೈತಿ. ಇಲ್ಲಿ ನಾನೊಮ್ಮೆ ನೋಡ್ತೀನಿ. ಮುಂಜಾನೆ ಇಟ್ಕೊಂಡು ಮನ ಈಗಲೇ ಎಳಿಸಬೇಕಾಗ್ತೈತಿ. ತಂದೆಯವರು ದೊರೆ ಕೊಡಬೇಕಾದ ಬಾಕಿ ಸಾಲಕ್ಕ ಜಮೀನು ಮನೆಯೆಲ್ಲ ವಶಪಡಿಸಿಕೊಂಡಾರ. ಇನ್ನು ನಿಮಗಿರೋದು ಊರ್ ಹೊರಗಿರೋ 2 ಎಕರೆ ಕಚ್ಚಾ ಜಮೀನು. ಯಾರಿಗೂ ತೊಂದರೆ ಮಾಡ್ದ ಅಲ್ಲಿ ಹೋಗಿ ಇರಬೇಕು ಅನ್ನೋದ ಕೋರ್ಟ್ ಆಜ್ಞೆ ಐತಿ. ನಮ್ ಜೊತೆ ಅರಮನೆಗೆ ಬರೋದಾದ್ರೆ ಇದೆಲ್ಲ ನಿನಗಾಗ್ಬಿಡ್ತೀವಿ. ಏನಂತ ಸರಿ ಸರಿ ಹೊತ್ಲಾಗೆ ಜೊತೆ ಸಂಸಾರ ಮಾಡ್ಲಿಕ್ಕೆ ನನ್ನನ್ನ ಏನಂತ ತಿಳಿದಿ? ನರಿ ಅಂತಲ ತೂಸುಳಿ ಮಕ್ಕಳ ನನ್ನ ಯಜಮಾನ ಹುಲಿ ಆದಾನೋ? ಹುಲಿ ಸತ್ರು ಹುಲ್ ತಿನ್ನಲ್ಲ, ಮಾಂಸ ತಿಂತಾನೆ, ನಿಮ್ಮ ಮಾಂಸ ತಿಂತಾನೆ. ಖಬರ್ ಇರ್ಲಿ. ಮಂದಿ ನಮ್ಗೆ ಅಂಬರ್ ಕೊಟ್ರ ನಡೆಯೋಣ ಹೋಗಣ.
ಮಹಾಜನ ಸರ್ಕಾರ ನಿಮಗಾಗಿ ಹೊರಡಿಸಿರೋ ಆಜ್ಞೆ ಕೇಳ್ರಲ್ಲ, ನೀವೆಲ್ಲ ನಮಗೆ ಮಕ್ಕಳಿದ್ದ ಹಾಗ ನಿಮ್ ಕಷ್ಟಕ್ಕ ನಾವು ಬರ್ಕೊಂಡಿದ್ದಕ್ಕ ನಮ್ ಪ್ಯಾಟಿ ದೊರಿಗಳು ಈಗ ನೀರ್ ತೆಗ್ಸಕ್ ಆಗಾಕಿಲ್ಲ, ಮಳಿ ಬರ್ಸಕ್ ಆಗಾಕಿಲ್ಲ, ಮಕ್ಕಳು ಮರಿ ಸಾಯೋ ದೋಡಕ್ ಆಗಿಲ್ಲ ಅಂತ ತಿಳಿದು ಇದಕ್ಕೇನಾರು ಪರಿಹಾರ ಮಾಡಬೇಕು ಅಂತ ಒಪ್ಪಿ ತಲೀಗ 5,000 ರೂಪಾಯಿ ಪರಿಹಾರ ಧನ ಕೊಡಕ ಒಪ್ಪ್ಯಾರ. ಅದು ತಮ್ಮ ಕೈಯಾರ ಕೊಡ್ತೀವಂತ ಖುದ್ ಪತ್ರ ಬರೆದು ಸಗಣಿ ಕೈಯ ಕಳಿಸ್ಯಾರ. ಇದಕ್ಕ ನಾವು ಪಟ್ಟುಪಾಡು ಅಷ್ಟಿಷ್ಟಲ್ಲ, ಅದನ್ನ ನೀವ ಸಗಣಿ ಬಾಯ ಕೇಳ್ರಲ್ಲ, ಆ ಸಗಣಿಯರ ಬಂದು ಮಂದಿಗೆ ಹೇಳ್ರಲ್ಲ. ಶರಣು ಶರಣಾರ್ತಿರಿ, ಮಲೆ ಮಹದೇಶ್ವರ ಪಂಚಲಿಂಗೇಶ್ವರ ಸಿದ್ಧಲಿಂಗೇಶ್ವರನಿಗೆ ನಿಮ್ಮ ಸೇವೆಗೆ ಈ ಸಗಣಿ ಸಿದ್ಧಿದಾನ್ರಿ. ಯಾಟಿ ದೊರೆಗಳು ನಿಮ್ ಖಬರ್ ಕೇಳಿ ಹೊತ್ತು ಕರೆದು ನಿಮ್ಮನ್ನೆಲ್ಲ ಕರ್ಕಂಬ ಅಂತ ನನ್ನನ್ನು ಕಳಿಸ್ಯಾರ. ಬರಗಾಲಾಗ ನಡೆಸ್ಕೊಂಬಂದ್ರ ಮಗನ ಕೆರದಾಗ ಹೊಡಿತೀನಿ ಬಸ್ ಮಾಡು ಅಂತಾರ. ನೀವ್ ಹೆದ್ದಾರಿ ಸೇರದ್ರಾಗ ಅಲ್ಲಿಗೆ ಬಸ್ ಬರ್ತಾವ್ರಿ. ಮಲೆ ಮಾದೇಶ್ವರ ಶಂಭುಲಿಂಗೇಶ್ವರ ಎಲ್ಲಾ ಒಟ್ಟಿಗೆ ನಿಮ್ ಯಾಕೆ ಕಂಡುಬಿಟ್ಟಾರ್ರಿ? ಇನ್ ಬಾಕಿ ದೇವ್ರ ಯಾರ ಅವ್ರ ಅವ್ರಿಗೆ ನಾ ಹೇಳ್ಕತಿ. ಬೆಂಗಳೂರು ಸೇರಿದ್ರಂದ್ರ ನೀವೆಲ್ಲ ಉದ್ದಾರ ಆದಂಗ, ಆದ್ರ ಒಂದಾ ಒಂದ್ ಮನೆಯಾಗ ಒಂದೂ ತಲೆ ಉಳಿಬಾರ್ದು. ತಿಳಿತಿಲ್ಲ? ಹಾ ಹೊಳ್ಳಿ ಹೊಳ್ಳಿ ಪರಸ ಹೊಡ್ರಿ ಹೊಡ್ರಿ. ಹಿಂಗ್ ಮಾರಿ ಗಂಡಸರು ಇಲ್ಲ ಕುಂದ್ರಿ, ಹೆಂಗಸರು ಮಕ್ಕಳು ಮಾತ್ರ ಹೇಳಿರಿ. ಯಾಕಪ್ಪ ಶಿವನ, ಬೆಂಗಳೂರಂದಿ ಎಲ್ಲರನ್ನೂ ಬ್ಯಾರೆ ಮಾಡಕತ್ತಿ, ಮತ್ತಿನ್ನು ದೊಡ್ಡೂರ್ ಎಷ್ಟು ದೂರ ಐತಿ? ಅಯ್ಯೋ ಹೆಡ್ಡ, ಬೆಂಗಳೂರಾಗೆ ಅದಿಯೋ, ಹಿಂಗ್ ಹೋಗಂಗ್ ದಾಟಿದ್ರ ವಿಧಾನ ಸೌಧ ಮುಟ್ತೈತಿ. ಇದು ನಮ್ಮ ಹಳಿ ಕಾರ್ಖಾನೆ ಐತಿ, ನಿಮ್ಗೆಲ್ಲ ಇಲ್ಲಿರಕ್ ಒಂದ್ ಸೂರ್ ಬೇಡನ? ಹೌದ್ರಿ, ಅದಕ್ಕ ಇಲ್ಲಿ ಕರ್ತಂದಿ. ಈಗ ಗಂಡು ಮಕ್ಕಳೆಲ್ಲ ನನ್ ಕೂಡ ಬಂದು ದೊಡ್ಡದೊರಿಗಳು ತಾವ ಬರಗಾಲದ ಪ್ರದೇಶದ ಮಂದಿ ನಾವ ಅಂತ ಹೆಸರು ಬರ್ಸಿದ್ರ ನಿಮಗ ರೊಕ್ಕ ಕೊಡ್ಬೇಕನ್ನೋದ್ ಖಾತ್ರಿ ಆಗ್ತದ. ಇನ್ನ ಹೆಣ್ಮಕ್ಳೆಲ್ಲ ಜಳಕ ಮಾಡಿ ಸ್ವಚ್ಛ ಆದ್ರ ಸಂಜೆ ಕಡೆ ದೊರೆಗಳ ಖುದ್ದಾಗ ನಿಮ್ಮನ್ ಭೇಟಿ ಆಗಿ ಬರ್ತಾರ. ಆಗ ಪಪ್ಪರೆ ಶಗಣಿ ಮಗನ ಬಹಳ ಜನಸೇವಾ ಮಾಡಿದೆ ಬಿಡ ಅಂತ ನನಗೂ ಶಬಾಸ್ಗಿರಿ ಕೊಡ್ತಾರ. ಹೆಂಗಸ್ರು ಮಕ್ಕಳೆಲ್ಲ ಇಳ್ಕೊಳ್ಳಿ, ನಾವ್ ಹೋಗಿ ದೊರಿ ನೋಡ್ಕೊಂಡ್ ಬರ್ತೀವಿ. ಇಳ್ಕೊಳ್ಳಿ ಇಳ್ಕೊಳ್ಳಿ. ಏ ಯಶದ, ಇವ್ರಿಗೆ ಅವ್ರವ್ರ ಕ್ವಾಣಿ ತೋರ್ಸೋ. ನೀವು ವಿಧಾನಸೌಧ ನೋಡ್ಕೊತ ಬರ್ರಿ, ದೊಡ್ಡದೊರಿಗಳು ತಾವ್ ಮಾತಾಡ್ಕೊಂಡು ಬರ್ತಾನೆ.
ಹಿಡಿರಿ ಆ ಸೋಳೆ ಮಗನ. ಯಾಕ್ರಿ ಅಪ್ಪ ಜಳಕ ಮಾಡಿ ಸಾಕು ಲಗುನ್ ಬರ್ರಲ್ಲ ಬನ್ನಿ ಅದ ಯಾರು ನೀವು ಯಾರು ಬೇಕಿತ್ತು ನಿಮ್ಗ ಹೆಣ್ಮಕ್ಳು ಜಳಕ ಮಾಡ್ಲಿಕ್ಕೆ ಹತ್ಯಾರ ಕಣ್ ಕಾಣದಿಲ್ಲ ನಿಮ್ಗ ಏ ಹೆಂಗಸರನ್ನ ಇಂದ್ರಾಬಾಯಿ ಮನೆಗೆ ಕಳಿಸಿ ಇನ್ನು ಕೆಲವರನ್ನ ಜಮುನಾ ಸೇಟ್ ಮನೆಗೆ ತಲುಪಿಸಿ ಇನಿ ಮುದುಕಿರನ್ನ ದುಬೈ ಕುವೈತ್ ಅದರಾಗ ಒಬ್ಬಾಕಿನ ಬಿಟ್ಟು ರಾಮ ಮೈದಾನಿ इंटरव्यू ओके सर ब्लैक एंड व्हाइट रेड एंड ग्रीन खालिस्तान पाकिस्तान अफगानिस्तान एलटीटी ना इला पंजाब प्रांतिक सरदार आप कहां के रहने वाले किस ग्रुप में शामिल हैं कुड यू प्लीज टेल मी व्हिच ग्रुप यू बिलोंग टू अरे नक्सलाइट टेररिस्ट नीवु काश्मीर टेररिस्ट अथवा असम बोडो गैंग नोरा नी एनादरो वीरप्पन गैंग सेरदवना कुड यू प्लीज टेल मी व्हिच ग्रुप यू बिलोंग टू नी आंध्रगड नक्सलाइट आ नी विधानसभा बॉम्ब का उद्देश्य एनित्रे ಏನ್ ಕೇಳಿದ್ರು ಸುಮ್ಮನೆ ನಿಂತ್ಕೊಂಡನಲ್ಲ ಯಾವ ಭಾಷೆ ಬಳಗನಪ್ಪ ನಿಂದು ನಿನ್ನ ಹೆಸರು ಏನು ಲೇತಮ್ಮ ಹೋಗಿ ಯಾಸ್ಕೋ ಬಸ್ರೋ ಏನು ಉತ್ತಲ ಹೆಸರು ಹೇಳ್ತಲ್ಲ ಏನಪ್ಪ ಅದು ಹುಲಿಯಾರಿ ಅಂದ್ರೆ ಟೈಗರ್ ಅಂದ್ರೆ ಎಲ್ಟಿಟಿ ಏ ನೀ ಪ್ರಭಾಕರ್ ಅದಿ ಏನೋ ಮತ್ತೆ ನಿಮಗೂ ಈಗಿನ ಮುಖ್ಯಮಂತ್ರಿಗಳು ಮೊದಲೇ ಮಾತುಕತೆ ಆಗಿತಾ ನೀ ಬೆಂಗಳೂರು ಬಂದಿದ್ದು ವಿಧಾನಸೌಧಕ್ಕೆ ಬಾಂಬ್ ಹಾಕೋ ಉದ್ದೇಶದಿಂದ ಏನೋ ತಮ್ಮ ನಾವು ಬರಂಗಿರ್ರಿ ಅಪ್ಪ ದೊಡ್ಡದೋರಿಗಳು ರೊಕ್ಕ ಕೊಡ್ತೀನಿ ಅಂದ್ರು ಅದಕ್ಕೆ ಬಂದ್ರಿ ಆದ್ರೆ जलायुनवन कर्क बंडे मुंचे तमिल माता बिजापुर कड़े वंटवने हिंगे बिट्रे ना लंडन प्यारिस भारी कदीम नं कांतन्रे कल्र कसबो अदी ಎಲ್ಲಿದೆ ಹಾಗಿದ್ರೆ ಹಂಗೆ ಅಡ್ಜಸ್ಟ್ ಆಗೋದು ಆ ಹಿಂಗ್ ಬರ್ರಿ ರೇ ಇವ ಬಾರಿ ಇಂಟರ್ನ್ಯಾಷನಲ್ ಅದಾನ್ ರೀ ಇವ ಮೋಸ ಹೋಗಿದ್ ಹೆಚ್ಚು ಈಗ ಅವನು ಯಾವ ಗುಂಪಿಗೆ ಸೇರಿದವನು ಅಂತೀರಾ ಅದರ ಪರಿಶೀಲನೆ ನಡೀತಾ ಇದೆ ಹೈದರಾಬಾದ್ ಡೆಲ್ಲಿ ಬಾಂಬೆ ಇಂದ ಎಕ್ಸ್ಪರ್ಟ್ಸ್ ಎಲ್ಲ ಬರ್ತಾ ಇದ್ದಾರೆ ಇನ್ನು ಹೇಳ್ತಿದ್ದ ಹಾಗೆ ನಿಮಗೆ ಒಂದು ಜಾತಕ ಕೊಡ್ತೀನಿ ಇವರ ಪ್ಲಾನ್ ಇನ್ನು ಏನೇನಿತ್ತು ತಿಳ್ಕೊಬಹುದಾ ಸಿಎಂ ವಿಧಾನಸೌಧ ನಾಶಾ ಕೆಆರ್ಎಸ್ ಡ್ಯಾಮ್ ಬೆಂಗಳೂರು ಪ್ಯಾಲೇಸ್ ಏರ್ಪೋರ್ಟ್ ಹೀಗೆ ದೇಶದ ಆಸ್ತಿನೆಲ್ಲ ಬುಡಮೇಲೆ ಮಾಡೋ ಸಂಚು ಇದರ ಪಟ್ಟಿ ಬಾಳ ಬೆಳಿತಾ ಹೋಗ್ತದ್ರಿ ಸುಳಿ ಮಕ್ಕಂದ್ರೆ ಹಡಲ್ ಸುಳಿ ಸಹ ನಾಚ್ಕೋಬೇಕು ಅಂತವ್ರಿ कर हेळिद्र शिव कापाड्तन उळ्दिरुव नीवोब्ब इवरु निन्नु बिडानिल्ल कर हेळु यारदिनी हुलियारी ना हुलियारी
ಬರದಲ್ಲಿ ಬೆಂದ್ ಬಂದವ. ದೊಡ್ಡ ದೊರಿಗಳು ತಲೆಗೆ 5,000 ರೂಪಾಯಿ ಕೊಡ್ತಾರೆ ಅಂತ ಕರ್ಕೊಂಡು ಬಂದ್ರು. ಒಂದು ತಲೆನೂ ಇಲ್ದಂಗ್ ಮಾಡ್ಬಿಟ್ರಿ ಅವ್ವ, ಇಲ್ದಂಗ್ ಮಾಡ್ಬಿಟ್ರು. ಇದ್ರ ಹಿಂದೆ ಯಾರ ಕೈವಾಡ ಐತಿ ಅಂತ ಗೊತ್ತೇನ? ಅದ್ಯಾವ್ದು ಬಿಟ್ರೆ ಇನ್ ಯಾರ್ದ ಇರ್ತೈತ್ರಿ? 20 ವರ್ಷ ಅವ್ನ ಮೆಟ್ಲತ್ತಿದ್ದಕ್ಕ ತಲೆ ಮೇಲೆ ಕಲ್ಲು ಎಳೆದು ಬಿಟ್ಟ ಅವ. ಕಲ್ಲು ಎಳೆದು ಬಿಟ್ಟ. ನಿನ್ ಸಂಸಾರ ಎಲ್ಲ ಐತಿ ಯವ್ವ? ಸಂಸಾರ ಯವ್ವ? ನಾನು ಇಲ್ಲಿ ಬರೋ ಮುಂದ ನಿಮಗೇನ್ ಇಂಟರ್ವ್ಯೂ ಆಯ್ತಲ್ಲ, ಇಲ್ಲೇನ್ ಕಾರ್ಬಾರ್ ನಡೆಸ್ತಾ ಇದ್ಯಾ? ಏನ್ ಹೇಳ್ದಾ ಇವ? ಕೈ ಕಾಲು ಇರ್ಲಿ, ನಾಲ್ಗೇನು ಆಡ್ದಂಗ್ ಮಾಡಿದಿರಲ್ಲ, ಅವನೇನ್ ಹೇಳ್ತಾನೆ? ಎಲ್ಲಬೋ ಸಿಗದಂಗ್ ಬಾಂಬ್ ಹಾಕ್ ಧೂಳ್ ಎಬ್ಬಿಸ್ತಿದ್ ಇವನ್ನ. ಹೀಗೆ ಬಿಟ್ಟಿರೋದೇ ಇವನ ಪುಣ್ಯ. ಬಾಸ್ಟರ್ಡ್, ಮೂಲೆಲ್ಲ ಮಲಗೋದು ಬಿಟ್ಟು ಇಲ್ಲೇನ ಹಕೀಕ ತರಿಸಿದ್ಯೋ ಮಗನ? ಸರಿಯಾತಾಗೆ ಇನ್ನು ಏನಿಲ್ಲ, ನಿಂತಿದ್ಯಾ? ಆಚೆ ಹೋಗಕ್ಕೆ ಅಂತ ಗೊತ್ತಿಯಾ? ನನ್ ಚಿಕ್ಕ ಪ್ರಶ್ನೆಗೆ ಉತ್ತರ, ಇವನು ನಿಜಕ್ಕೂ ಟೆರರಿಸ್ಟ? ನನಗೇನೋ ಇವನ್ ಹಳ್ಳಿ ಅಂತಾರ ಕಾಣ್ತಾನಪ್ಪ. ಈ ನಡುವೆ ನಮಗಿಂತ ಅದಕ್ ಕಾರಣ ಸತ್ಯ ಹೇಳ್ಬೇಕಾಗಿರೋರೆ ಅದನ್ನ ಬಚ್ಚಿಡೋ ಪ್ರಯತ್ನ ಪಡ್ತಾ ಇರೋದ್ರಿಂದ. ಸಾಕ್ರಿ ನಿಮ್ ವಾದ, ನೀವೇ ಸ್ಮಾರ್ಟ್ ಅನ್ನೋ ಭ್ರಮೆ ಬೇಡ. ಸತ್ಯ ಮೊದಲು ಇಲ್ಲಿ ಕದ ತಟ್ಟುತ್ತೆ. ಅದರ ಹೆಣದ ವಾಸನೆಯಲ್ಲಿ ಜೀವನ ಮಾಡೋರು ನೀವು. ಜುಜುಬಿ ಮಿಡ್ಲ್ ಕ್ಲಾಸ್ ಕೇಳೋ ತ್ರಿಲಿಗ್ ಸಿಕ್ಕಿರೋಂತಹ ವಿಷಯ ಸಾಕು, ಮೊದಲು ಇಲ್ಲಿಂದ ಜಾಗ ಖಾಲಿ ಮಾಡಿ. ಕಳ್ಳರ ಜೊತೆ ವಾಸ ಮಾಡೋಕೆ ನಂಗೂ ಇಷ್ಟ ಇಲ್ಲ, ಹೋಗ್ತೀನಿ. ಆದ್ರೆ ಈ ಕೇಸು ಲಾಕ್ಅಪ್ ಡೇ ತಲೆ ಕೊನೆ ಆಗುತ್ತೋ ಹೇಗೆ? ಏನಂದ್ರಿ? ಹಾಗಲ್ಲ, ಹಾಗಾಗಿದ್ರೆ ಮತ್ತೆ ನಾಳೆ ನಿಮಗ್ ತೊಂದ್ರೆ ಕೊಡೋದ್ ತಪ್ಪುತ್ತಲ್ಲ. ಈ ವಿಷಯನು ಅಲ್ಲೇ ಪ್ರಿಂಟ್ ಮಾಡ್ಬಿಡ್ಬೋದು ಅಂತ. ಇಂಥ ವಿಷಯದಲ್ಲೆಲ್ಲ ನೀವು ಫೇಮಸ್ ಅಲ್ವಾ? ನೀನು ಮಾತಾಡ್ತಿರೋದು ಯಾರ್ ತಾವ್ ಗೊತ್ತಾ? ದಿಚ್ಚಿ ಮಾದೇವ್ ಅಂತಾವ. ಎಣ್ಣೆಂಗ್ ಸುಂತ ಸುಮ್ಮನೆ ಬಿಟ್ಟಿವನಿ, ಇಲ್ಲ ಅಂದ್ರೆ ಗುಂಡೆಗೆ ಬಿಸಿನೀರ್ ಕಾಯಿಸ್ಲೇಬೇಕಾಗಿಲ್ಲ, ಹಂಗೆ ಸುಡ್ಬೋದು. ಆದ್ರೆ ನಾವು ಬಿಸಿನೀರ್ ಕಾಯಿಸಿ ಬುರುಡೆಗ್ ಹಾಕಿ ಸಂಸ್ಕಾರ ಮಾಡೋರು. ಜ್ಞಾಪಕ ಇರ್ಲಿ, ಬರ್ತೀನಿ. ಮಾತ್ರ ಯಾಕೆ ಉಳಿಸಿದೆ ಅಂತ ಕೇಳ್ತಿದ್ಯಲ್ಲ, ಅದು ಈ ಊರಿಂದ. ಇವ್ರು ಹೇಳದಕ್ಕ ನೀ ನಮ್ಮ ಮಂದಿನ ಕೊಂದ? ಊರಾಗಾದ್ರ ನಾನಾಕೊಂದು ಕೆಟ್ಟ ಹೆಸರು ಹೊರಬೇಕಿತ್ತ, ಇಲ್ಲಂದ್ರ ಅದಕ್ಕೆ ಬಹಳ ಮಂದಿ ಅದಾರ. ದುಡ್ಡಿಟ್ರೆ ಸಾಕು, ನೀ ಏನ ಅವನವನ ಆ ದ್ಯಾವ್ರನ್ ಸಾಕೊಂದು ಹೋಗಿತಾರ. ಹಂಗ್ ಯಾಕೆ ಮಾಡ್ದೆ? ಮಂದಿನ ಕೊಂದು ನೀನು ಸಿಕ್ಕಿದಾದ್ರೂ ಏನು? ವಾಡಿ ಮರ್ವಾದಿ, ಮನತನ, ಶಾಂತಿ. ನೀವು ಕಸ್ಕೊಂಡು 10,000 ಎಕರೆ ನಾನ್ ಕಸ್ಕೊಳಕ್ಕೆ ಈ ಕಂಪನಿ ಕಟ್ಬೇಕಾತೋ? ಯಾರು ನಿಂಗೆ ಒಳ್ಳೇದು ಮಾಡಾನಿಲ್ಲ ದೊರೆ, ನಿನ್ ತಲೆ ತೆಗಿತಾನ ತೆಗಿತಾನ. ಅವ ಏನ್ ಮಾಡ್ತಾನ? ನಿನ್ನಂತ ಕೈಯಾಗಿ ಮಾಡಿಸ್ತಾನ. ನಿನ್ ಕೈ ಕಾಲು ತೆಗೆದ್ರ ಅವ ಸುಮ್ಮನಾಗ್ತಾನ. ನಾಳೆಗೆ ಉದ್ದ ಆಯ್ತಿ ಅಂತ ಊರ್ ಮುಂದೆ ಅವತ್ತು ಏನಂದಿ ಮಗನ? ಹೋತ್ರದಾಗೇನೂ ಇಲ್ಲ, ಬಚ್ಚಿಟ್ಟು ಕುಂತಿನೋ ಸೂಳಿ ಮಗನ ಹೊರಗೆ ಬಾ ಅಂತಾನ. ಈಗ ನೀನು ಮುಂದೆ ಬಂದು ನಿಂತೀನಿ ನೋಡು, ಹೋತ್ರದಾಗ ಏನೈತೆ ನೋಡ್ತೀಯನ? ಈಗ ನೋಡು ಮಾರಪ್ಪ. ಮಾದರಿ ಹುಲಿಯಾ, ಮಾದರಿ ಹುಲಿಯಾ. ಈಗಿನ ಕರ್ಕೊಂಬಂದ್ರು ಇಲ್ಲಿ? ಜಿಂಕಿ ಅಡ್ಡಾಡೋದ್ರಲ್ಲೇನೋ ಹುಲಿ ಬ್ಯಾಟಿ ಸಲೀಸಾಗೋದು. ಈಗ ಸಂಗಡ ಚಲ್ಲಾಟ ಆಡಿದ್ರೆ ನಿಮ್ ರಕ್ತ ಕುಡಿತಾನ? ಕುಡಿ ಮಾಂಸ ನಮಗ. ಈಕಿ ತನ್ನ ಹೆಂಡತಿ ಆಗ್ತಾಳ ಅಂತ ನನ್ನ ವಾರ್ಡಿಗೆ ಬರ ತಂದವನಿವ, ನೇಳ್ಕೊಂಡು ಈಕೆ ಸಂಗಡ ಕೂಡಿಕೆ ಮಾಡೋ ಸಂಚ ಹಾಕ್ದವನಿವ. ವಾರ್ಡಿಗೆ ಮಕ್ಕಳು ಬೇಕಾ? ನಿನಗೂ ಮಕ್ಕಳು ಬೇಕಾ? ಇವನಿಗೆ ಏಕಿ ಬೇಕಾ? ಇರೋಳೊಬ್ಳ ಇವಳ ಹಡಿಬೇಕ? ಏನ್ ಜಾತಕ ಕೊಡು ಬಂದಾಯ್ತ? ಏ ಈಗ ಇವ್ರ ನನ್ ದೋತ್ರ ಹೋದ್ರಿ ಮಕ್ಕಳು ಮಾಡ್ತಾರ? ನಿನಗೊಂದ ನನಗೊಂದ ಹೇಳಿಲ್ಲ.
ಆಕಿನ ಏನ್ ಮಾಡ್ರಿ? ಆಕಿನ ಮುಟ್ಟಿದ್ರ ನಿಮ್ಮನ್ನ ಫೋನ್ ಹೋಗೈತೇನೆ. ಏಯ್ ಬಿಡು, ಆಕಿನ ಏನ್ ಮಾಡ್ರು? ಏನ್ ಮಾಡ್ರು ಬಿಡು. ತಪ್ಪ ಮಾಡಿದ್ರಿ ನೀ ಊರ್ ಬಿಟ್ ತಪ್ಪ ಮಾಡಿದ್ರಿ ಅಟ್ ಲೀಸ್ಟ್ ಯು ಶುಡ್ ಹ್ಯಾವ್ ಓ ಐ ಆಮ್ ಸಾರಿ ನಿಮ್ಗೇನು ತೋಚ್ಲಿಲ್ಲ ಅಂದ್ರೆ ಬೇರೆ ಯಾರನ್ನಾದ್ರೂ ಕೇಳ್ಬೋದಿತ್ತಲ್ಲ ಸರಿ ಯಾವ್ದು ತಪ್ಪ ಯಾವ್ದು ಅಂತ ಅವ್ರಾದ್ರೂ ಹೇಳ್ತಿದ್ರು ಏನ್ ಮಾಡೋದ್ರಿ ಅವ ಓದ್ದರು ಅವರ ಹೇಳಿದವರು ಅವರ
ನೀವು ಮುಗ್ದ್ರು ಅಂತ ತಿಳ್ದೆ ಅವ್ರು ನಿಮ್ಮನ್ನ ಶಿಲ್ಬೆಗೆ ಏರ್ಸಿರೋದು. ಅಂದ್ರ ಅದು ಹೆಂಗೆ ಅಂತ ಹೊಸ ತಿಳಿಯಂಗ ಹೇಳ್ರಿ ಅವ್ವ. ನಮ್ಮಿಂದ ಏನಾದ್ರು ತಪ್ಪಾತನ? ತಪ್ಪು ನಿಮ್ದಲ್ಲ, ಆದ್ರೂ ನೀವು ತಪ್ಪಿತಸ್ತ್ರು. ನೀವು ಭರತ್ ಸಹಾಯಧನ ಪಡೆಯೋಕೆ ಇಲ್ಲಿವರೆಗೂ ಬರ್ಬೇಕಾಗೇ ಇರ್ಲಿಲ್ಲ. ನಿಮ್ಗೆ ಅದನ್ನ ತಲುಪಿಸಿ 6 ತಿಂಗಳಾಗಿದೆ. ಹಿಂಗ್ ಮಾತಾಡಿ ನಮ್ಮ ಎದೆ ಮ್ಯಾಗ ಕಲ್ಲು ಎಳಿಬೇಡ್ರಿ ಅವ್ವ. ಮೊದ್ಲ ಅನ್ನೊಂದೀವಿ, ನಮ್ ಭಾಷೆದಾಗ ತಿಳಿಯಂಗ ಹೇಳ್ರಿ. ನೋಡ್ರಿ, ನಿಮ್ಗ ನಿಮ್ ಊರ್ಗ ದೊರಿ ಆದವ, ನಿಮ್ ಹೊಲ ಮನಿ ಜಾಗೀರ್ ಕಸಿಲಿಕ್ಕ ಹಾದಿ ತಪ್ಸಿ ನಿಮ್ಮನ್ನ ಶಹರಕ್ಕೆ ಕರ್ತಂದಾನ. ಸರ್ಕಾರದವ್ರು ನಿಮಗ್ ಕೊಟ್ಟ ಸಹಾಯಧನ ತಲುಪ್ಲಿಲ್ಲ ಅಂದ್ರೆ ಈ ಹಂಚಿಕೆ ಮಾಡ್ತಾರ ನೋಡ್ರಿ, ಅವ್ರ ಹೊಟ್ಟಿ ಸೇರಾಯ್ತ. ಇಲ್ರಿ, ನೀವ್ ಹೇಳೋದು ಕರೆ ಇಲ್ಲ ಬಿಡ್ರಿ. ಹಂಗೇನ? ಹ್ಮ್ ನೋಡ್ರಿ ನೋಡ್ರಿ, ಇದ್ರಾಗ ಎಷ್ಟು ಜಿಲ್ಲೆಯಾಗ ಎಷ್ಟು ಪ್ರಾಂತ್ಯಕ್ಕ ಎಷ್ಟು ಮನ್ಮನೆಯಾಗ ಹಚ್ಚಿಕೆ ಮಾಡ್ಯಾರ, 200 ಕೋಟಿ ರೂಪಾಯಿ. ನಿಮಗ್ ಗೊತ್ತೇನ? ನೋಡ್ರಲ್ಲ, ಎಷ್ಟು ಕೋಟಿಯಾಗ ಒಂದ್ ರೊಕ್ಕಾನು ನಿಮ್ ಕೈ ಸೇರಿಲ್ಲ ಅಂದ್ರ ಯಾರಕ್ ಸೇರೈತಿ? ನಿಮ್ ಹಾದಿ ತಪ್ಸ್ಯಾನ್ ನೋಡ್ರಿ ಆ ದಳ್ಳಾಳಿ ಡಿಸಿ, ನಿಮ್ ದೊರೆ ಅನ್ನಿಸ್ಕೊಂಡ ಕೆಟ್ಟ ರಾಜಕಾರಣಿ, ಹಾಗೆ ಸರ್ಕಾರದಾಗ ನೌಕರಿ ಮಾಡೋ ಮಂದಿ ಕಬಳ್ಸ್ಯಾರ. ಹೌದ್ರಿ, ನೀವು ಬರೋ ಮುನ್ನ ಯಾರ ಕಡಿನಾದ್ರೂ ರುಜು ಮಾಡಿ ಬಂದ್ರೇನ, ಇಲ್ಲ ಹೆಬ್ಬೆಟ್ಟದ್ ಬಂದ್ರೇನ? ಹೋತ್ ಬಿಡ್ರಿ, ನಿಮ್ ಹೊಲ ಮನಿ ಎಲ್ಲ ಹೋತು, ಎಲ್ಲ ದೊರಿ ಪಾಲಾಯ್ತು, ಅದಕ್ಕ ಎಲ್ರನ್ನೂ ಕೊಂದಾವ. ಇನ್ಯಾರು ಏನು ಮಾಡಂಗಿಲ್ಲ. ನಿಮ್ಗ ನಿಮ್ದು ಅಂತ ಇನ್ನೇನು ಇಲ್ರಿ ಹುಲಿಯ. ಇನ್ 3 ವರ್ಷದಾಗ ಅಲ್ಲಿ ಡ್ಯಾಮ್ ಆಗ್ತೈತಿ, ಎಂದು ಮುಗಿದಂಗ ಹಚ್ಚ ಹಸರಾಡ್ತೈತಿ. ಇದ ತಿಳಿದು ಆ ದೊರಿ ಈ ಬಾನ್ಗಡಿ ಮಾಡ್ಯಾರ, ನಿಮ್ಗ ಹಾದಿ ತಪ್ಸ್ಯಾನ. ಅದಕ್ಕ ನಿನಗ ಓದ್ಕೋ ಅಂದಿ ಕೇಳ್ದಿಯ, ಮಕ್ಕಳ ಓದ್ಸವ ಅಂದ್ರ ನೀ ಬ್ಯಾಡ ಅಂದಿ. ಈಗ ನೋಡ, ಅಕ್ಷರ ಇಲ್ಲದ ಬದುಕು ಖಾಲಿ ಆಕಾಶದಂಗ ಆಗೈತಿ. ಹೌದು, ನಿಮ್ ಮಕ್ಕಳೆಲ್ಲದಾವು? ನಾ ಬರ ಮುಂದ ನಿನ್ ಕೂಡ ಇದ್ವಲ್ಲ, ಎಲ್ಲದು? ನಮ್ಮನ್ ಜಳಕ ಮಾಡ್ಲಿಕ್ಕೆ ಹಚ್ಚಿ ಅವ್ರನ್ನ ಬ್ಯಾರೆ ಕೊನೆಗಿಟ್ರು. ಆ ಜಾಗ ಎಲ್ಲಾಯ್ತಂತ ಗೊತ್ತೇನ? ಹಾದಿ ಗೊತ್ತಿಲ್ರಿ ಅವ್ವ, ಯಾವ್ದೋ ಹಳೆ ಕಾರ್ಖಾನೆ. ಹಾ, ಬಾಟ್ಲಿ ರಗಾಡಿದವ್ರಿ. ಬಾಟ್ಲಿನಾ? ಹೌದ. ಬಾಟ್ಲಿ ಹಿಂಗಿತ್ತೇನ ಅಲ್ರಿ? ಮತ್ ಹಿಂಗ ಇದಲ್ರಿ, ಹಿಂಗಿತ್ತೇನ? ಹಾ ಹಾ, ಇಂಥದ ಖರೇನ? ಇಂಥದ ಬಾಟ್ಲಿ ನಾ ನೋಡಿದ್ದ, ಇಂಥದ ಬಾಟ್ಲಿ ರೀ.
ರೇಖವೆ ಇನ್ನೂ ಬರಲಿಲ್ವೇ? ಏನಾಯ್ತು ನೋಡವ. ಗಾಡಿ ಇಲ್ಲೇ ಐತಿ, ಎಲ್ಲೋದ್ಬೇಕಿ? ನಿನ್ನ ಹಠಾನ ಪ್ರವಾಹದ ವಿರುದ್ಧ ಈಜೋ ನಿನ್ನ ಸಾಹಸಾನ. ನೀನು ಕಟ್ಟಿಕೊಂಡು ಓಡಾಡ್ತಾ ಇರೋ ಬಡವರನ್ನ, ಇದರಿಂದ ಅವ್ರಿಗೆ ಒಳ್ಳೇದಾಗೋದಕ್ಕಿಂತಲೂ ಹೆಚ್ಚಾಗಿ ಕೆಟ್ಟದ್ದಾಗುತ್ತೆ. ಏನ್ ಸರ್ ಹೀಗೆ ಹೇಳ್ತಿದ್ದೀರಾ? ಪತ್ರಿಕೆಯಲ್ಲಿ ಸುದ್ದಿ ಆದ್ರೆ ಕಷ್ಟ ಆಗುತ್ತಾ? ಇದರಿಂದ ನ್ಯಾಯ ದೊರಕುತ್ತೆ, ಹಾಗೆ ಎಲ್ಲರ ಗಮನಕ್ಕೂ ತಂದಾಗುತ್ತೆ. ರೇಖಾ, ನೀನು ಹೇಳಿದ ಮೊದಲನೇದು ನ್ಯಾಯ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನೋ, ಇದು ನಾವು ಕೊಡೋ ಒತ್ತನ ಅವಲಂಬಿಸಿರುತ್ತೆ. ಇನ್ನು ಎರಡನೇದು ಎಲ್ಲರ ಗಮನಕ್ಕೆ ತರೋದು, ದಟ್ಸ್ ದಿ ಮೋಸ್ಟ್ ಡೇಂಜರಸ್ ಥಿಂಗ್ ಯು ನೋ. ರೇಖಾ, ಒಬ್ಬ ವ್ಯಕ್ತಿ ಅಜ್ಞಾತದಲ್ಲಿದ್ದರೆ ಜನ ಅವನನ್ನು ಮರೀತಾರೆ, ಆದರೆ ಪ್ರಸಿದ್ಧಿಗೆ ಬಂದರೆ ಅವನ ಲೈಫ್ ಹಿಸ್ಟ್ರಿನೇ ಹುಡುಕ್ತಾರೆ, ಬರೀತಾರೆ, ಅಳಿಸಿ ಹಾಕ್ತಾರೆ ಸಂಪೂರ್ಣವಾಗಿ. What I mean to say, he will be assassinated either on the stage or off the stage. ಇತ್ತೀಚೆಗೆ ಆನ್ ದ ಸ್ಟೇಜ್ ಜಾಸ್ತಿ. ಸರ್, ನೀವು ಯಾವಾಗಲೂ ಅನಾಹುತಗಳ ಬಗ್ಗೆನೇ ಯೋಚನೆ ಮಾಡಿದ್ರೆ ಹೇಗೆ? ಸ್ವಲ್ಪ ಉನ್ನತಿ ಬಗ್ಗೆನೂ ಯೋಚನೆ ಮಾಡಿ ಸರ್. ನಾವು ರೂಲಿಂಗ್ ಗೌರ್ಮೆಂಟ್ ನೋಡಿಕೊಂಡು ತಲೆ ತಗ್ಗಿಸಿ ಬರೆಯೋ ಜನ, ಅದು ಉರುಳಿ ಬಿದ್ದ ಮೇಲೆ ಹಳೆ ಸತ್ಯನ ದಬ್ಬೆ ಕಟ್ಟಿ ಎತ್ತಿ ನಿಲ್ಲಿಸೋ ಪ್ರಯತ್ನ ಮಾಡ್ತೀವಿ ಹೊರತು ಅಧಿಕಾರದಲ್ಲಿದ್ದಾಗಲ್ಲ. ಇದು ನಮ್ಮ ಜೀವನ, ಧರ್ಮ ಕರ್ಮ ಏನು ಬೇಕಾದರೂ ಕರಿ, ಇದನ್ನ ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಬದಲಾಯಿಸೋದಕ್ಕೆ ಪ್ರಯತ್ನ ಪಟ್ಟರೆ ನಾವು ನಮ್ಮ ಪತ್ರಿಕೆಗಳನ್ನ ಜೈಲಿಂದ ಪ್ರಿಂಟ್ ಮಾಡಿ ಹೊರಕ್ಕೆ ತರಬೇಕಾಗತ್ತೆ. ಇದು ಕನಸು ಕಲ್ಪನೆಯಲ್ಲಿ ಮಾತ್ರ ಸಾಧ್ಯ. ರೇಖಾ, ನಮಗ್ ಗೊತ್ತಿರೋ ಸತ್ಯ ಜನಕ್ಕೂ ಗೊತ್ತಿದೆ. ಅನ್ಯಾಯಕ್ಕೆ ಕೋಟ್ಯಾಂತರ ಜನಗಳ ಐ ವಿಟ್ನೆಸ್ ಇದೆ. ಏನ್ ಮಾಡ್ತಿದ್ದಾರೆ?
ತಮ್ಮ ಹೆಂಡತಿ ಮಕ್ಕಳು ಮನೆ ಮಠ ಅಷ್ಟನ್ನ ಮಾತ್ರ ಭದ್ರ ಮಾಡಿಕೊಂಡು ಹಾಯಾಗಿ ತಿರುಗಾಡ್ತಾ ಇದ್ದಾರೆ. ಇದು ನಿತ್ಯದ ಕಥೆ, ಬಾಯಿ ಪಡ್ಕೊಳ್ಳೋದ್ರಿಂದ ಏನು ಪ್ರಯೋಜನ ಇಲ್ಲ. ಸೋ ಡಂಪ್ ದಿ ಮ್ಯಾಟರ್ ಹಿಯರ್ ಇಟ್ ಸೆಲ್ಫ್. ಸಾರಿ ಸರ್, ಐ ಕಾಂಟ್, ದೇ ನೀಡ್ ಮೀ. ಇಫ್ ಯು ರೆಸಿಸ್ಟ್ ಆರ್ ರಿಟಾಲಿಯೇಟ್ ರೇಖಾ, ಯುವರ್ ನೇಮ್ ವಿಲ್ ಅಪಿಯರ್ ಆನ್ ಸಂಬಡಿಸ್ ಹೇಟ್ ಲಿಸ್ಟ್. ಅವ್ರಿಗೆ ನ್ಯಾಯ ಸಿಕ್ಕುಳಿಯೋದಾದ್ರೆ ನಾನು ಸಾಯೋಕ್ಕೂ ಸಿದ್ಧ. ನಿನ್ನ ಆರ್ಟಿಕಲ್ಸ್ ಅನ್ನ ಫೋಟೋಗ್ರಾಫ್ಸ್ ಅನ್ನ ಯಾವ ಪತ್ರಿಕೆಯವರು ಪಬ್ಲಿಷ್ ಮಾಡೋದಿಲ್ಲ ರೇಖಾ. ಈ ದೇಶದಲ್ಲಿ ಖಾಲಿ ಗೋಡೆಗಳಿಗೆ ಏನು ಬರ ಇಲ್ಲ ಅನ್ಕೊಂಡಿದ್ದೀನಿ ರೇಖಾ. ನಿಜ ಜೀವನದಲ್ಲಿ ಪವರ್ ಇಲ್ಲದೆ ಇರತಕ್ಕಂತ ಯಾವ ಹೀರೋನು ಸಹ ಇದುವರೆಗೂ ಗೆದ್ದಿಲ್ಲ ಗೊತ್ತಾ? ಕನಸು ಇಚ್ಛೆ ವಿಲ್ ಪವರ್ ಇರೋ ಜನ ಇವರು. ಇವರನ್ನ ಯಾವ ದುಷ್ಟ ಶಕ್ತಿಗಳು ಗೆಲ್ಲೋದ್ರಿಂದ ತಡೆಯೋಕ್ ಸಾಧ್ಯ ಇಲ್ಲ. ರೇಖಾ ಲಿಸನ್ ಟು ಮೀ, ಪೊಲಿಟಿಕಲ್ ಲೈಫ್ ಸೋಶಿಯಲ್ ಲೈಫ್ ಕೋರ್ ವ್ಯತ್ಯಾಸ ನಿಮಗೆ ಗೊತ್ತಿಲ್ಲ. ಡು ನಾಟ್ ಸ್ಟೇಕ್ ಯುವರ್ ಲೈಫ್ ಫಾರ್ ದಿ ಸೇಕ್ ಆಫ್ ಕೆರಿಯರ್. ಥ್ಯಾಂಕ್ ಯು ಫಾರ್ ಯುವರ್ ಕೈಂಡ್ ಇನ್ಫರ್ಮೇಷನ್. ಸೀ ಯು ಸರ್. ಓ ಮೈ ಗಾಡ್. ಹಲೋ ಗಿರಿ, ರೇಖಾ ಹಿಯರ್. ನಿನ್ನ ಫ್ರೆಂಡ್ ಒಬ್ಬ ಲಂಡನ್ ಅಲ್ಲಿ ಸೆಟ್ಲ್ ಆದ, ಅವನ್ ಫ್ಲಾಟ್ ಖಾಲಿ ಇದೆ, ನಿಂಗೆ ಯಾವಾಗ ಬೇಕಾದ್ರೂ ಶಿಫ್ಟ್ ಮಾಡ್ಬೋದು ಅಂತ ಹೇಳಿದಲ್ಲ, ಅದೀಗ ನಂಗೆ ಬೇಕು. ಪ್ಲೀಸ್ ಗೆಟ್ ಮೀ ದ ಕೀಸ್. ಹಾಗೆ ಬರ್ತಾ ಇಫ್ ಯು ಡೋಂಟ್ ಮೈಂಡ್ ಗೆಟ್ ಮೀ ಸಮ್ ಫುಡ್. ನನ್ನ ದೂರದ ಸಂಬಂಧಿಕರು ಬಂದಿದ್ದಾರೆ. ಎಸ್, ಮಣ್ಣಿನ ವಾಸನೆ. ಥ್ಯಾಂಕ್ ಯು. ಬರ್ರಿ. ಇನ್ಮ್ಯಾಗ ಇದೇ ನೀವಿರೋ ಮನಿ. ಚಲೇ ಐತೇನಾ? ಅಲ್ನೋಡಿ, ಇಡೀ ಊರೇ ಕಾಣಿಸ್ತದ. ಊರು ಕಾಣಿಸ್ತದ ಖರೆ, ಆದ್ರ ಮಕ್ಕಳು ಕಾಣಿಸಂಗಿಲ್ಲಲ್ಲ ಯವ್ವ. ಸಿಗ್ತಾವ, ನಾ ಪತ್ತಿ ಹಚ್ತೇನೆ, ಬರ್ರಿ. ಚಿಂತಿ ಮಾಡ್ದ ಜಳ್ಕ ಮಾಡಿ ಇದು ತಿಂದ್ ಮಲಗಿ. ನಾ ಬರ್ತೇನ, ನಾ ಮಾಡೋ ಕೆಲ್ಸ ಬಾಳ ಐತಿ, ಮುಖ್ಯಮಂತ್ರಿಗಳ ಮೇಲೆ ಕಾಣಬೇಕು. ಹಾ, ನನಗೆ ಹೇಳ್ದ ನೀವು ಈ ಜಾಗನ ಬಿಟ್ಟು ಕದಲ್ಬೇಡ್ರಿ. ಪೊಲೀಸ್ ಕೈಗೆ ಸಿಕ್ಕ್ರ ಹಣೆ ಬರ ಬರೆಯೋದೇ ಬೇಡ, ಅದೇ ಬದಲಾಗ್ತೈತಿ. ಜಾಕಿ ಬರ್ತೇನ. ಯವ್ವ, ಅಯ್ಯೋ, ಏನ್ ಮಾಡ್ಲಿಕ್ಕತ್ತೀರಿ ಹೇಳ್ರಿ. ಯವ್ವ, ನಮ್ ಪಾಲ್ಗೆ ದೇವ್ರಿಲ್ಲ ಅಂತಿದ್ವಿ, ಈಗ ದ್ಯಾವತಿ ಸಿಕ್ತಂಗಾಯ್ತು. ಈ ಊರ್ನಾಗ ದ್ಯಾವ್ರು ದ್ಯಾವತೆಯರು ಹೆಚ್ಚು ಹುಲ್ಯ, ಮನ್ಸರ್ ಕಮ್ಮಿ. ನಾಸ ಅವ್ರನ್ನೇ ಹುಡುಕ್ತೀವ್ನಿ. ಸಿಕ್ಕ್ರ ಕೈ ಮುಗ್ದು ಕಾಲಕ್ ಬಿದ್ದು ಪೂಜೆ ಮಾಡ್ತೇನ, ಆದ್ರ ಸಿಗಾಣಿಲ್ಲ ಅವರು. ಬರ್ತೇನ ಚೌಕಿ. ಆಯ್ತು. ನೀವು ಹೊಟ್ಟೆ ಹಸಿ ಹಾಕತ್ತಿರ್ಬೇಕಲ್ಲ, ಬಾ ತಿನ್ನ. ನಿನಗ ನನ್ನ ಒತ್ತು ಸಾಕಾಗೈತಿ, ನೀ ತಿನ್ನ. ನೀ ತಿಂದ ನಾ ಏನ್ ತಿಂದೀನಿ? ನೀನ್ ತಿಂದ, ಮಕ್ಕಳು ತಿನ್ನದ, ನಾನು ಎಂದು ತಿಂದಿದ್ದೇನೆ ಹೇಳು. ಕರೆನ ನೋಡು, ನಿಂಗೆ ಬಹಳ ಸುಸ್ತಾಗೈತಿ, ಮಾರಿ ನೋಡೋ ಹೆಂಗಾಗೈತೆ. ತಗೋ ತಿನ್ನು. ನೀ ಇದ್ರ ಮಕ್ಕಳು ನಾಯಲ್ಲ, ಇಲ್ಲ ಅಂದ್ರ ಒನ್ 10 ಮಿನಿಟ್ಸ್. ಸಾರಿ ಮಿಸ್ ರೇಖಾ, ನೀವು ಯಾರು ಅವ್ರನ್ನ ಇವತ್ತು ನೋಡೋಕ್ಕಾಗಲ್ಲ. ಅವ್ರಿಗೆ ಬೇಕಾದಷ್ಟು ಮೀಟಿಂಗ್ಸ್, ಉದ್ಘಾಟನೆ, ವಿಸಿಟ್ಸ್ ಇದೆ. ಪ್ಲೀಸ್ ಹೇಗಾದರೂ ಟ್ರೈ ಮಾಡಿ. ಹೇಳಿದ್ನಲ್ಲ ಇವತ್ತು ಅವ್ರು ಬಿಸಿ ಅಂತ. ನಾಳೆ ನಡೀತು? 10 ದಿವಸದವರೆಗೂ ಆಗಲ್ಲ. ಆಮೇಲೆ ಅವರು ಡೆಲ್ಲಿ, ಹಾಂಗ್ಕಾಂಗ್, ಸಿಂಗಾಪುರ್ಗೆ ಟೂರ್ ಹೋಗ್ತಿದ್ದಾರೆ. ಬರೋದು 1 ತಿಂಗಳು ಆಗುತ್ತೆ. ಆಮೇಲೆ ನೋಡೋಣ. ನಿಮ್ದು ಯಾವ್ದಾದ್ರು ವಿಸಿಟಿಂಗ್ ಕಾರ್ಡ್ ಇದ್ರೆ ಕೊಡಿ, ಅಪಾಯಿಂಟ್ಮೆಂಟ್ಗೆ ಸಿಗ್ನೇಚರ್ ಮಾಡ್ಕೊಡ್ತೀನಿ. Thank you.
ಏನಾಯ್ತು ಏನಾಯ್ತು ಯಾರು ಬ್ಲಾಸ್ಟ್ ಮಾಡಿದ್ದು ನಾನು ಇವಳು ಸೋದರ ಮಾವ ನಡಿಯ ಪ್ರೆಸ್ ನೋಡೋ ಅಂತ ಸುಮ್ಮನೆ ಬಿಟ್ಟಿದ್ದೀನಿ ಇನ್ನೊಂದ್ಸಲ ಹುಲಿಯನ್ ಸಂಘ ಮಾಡಿದ್ರೆ ಮಾರ್ನಿಂಗ್ ನ್ಯೂಸ್ ಅಲ್ಲಿ ನಿನ್ನ ರೇಪ್ ಆಗಿ ಆತ್ಮಹತ್ಯೆಯಾಗಿರೋ ಸುದ್ದಿ ಬರುತ್ತೆ ನಡಿಯ ರೇಖಾ ಯು ನೋ ಬ್ಲಡಿ ವೆಲ್ ಹೌ ದ ಸಿಸ್ಟಮ್ ವರ್ಕ್ಸ್ ಇಟ್ಸ್ ಇಡಿಯಾಟಿಕ್ ಐ ಡು ನಾಟ್ ಅಂಡರ್ಸ್ಟ್ಯಾಂಡ್ ವೈ ಯು ಆರ್ ಸೋ ಬೆಂಟ್ ಅಪಾನ್ ಫೈಟಿಂಗ್ ಇಟ್ ಔಟ್ ನಾನಾ ಗಿವ್ ಇಟ್ ಅಪ್ ನಿನ್ನ ಅದೃಷ್ಟ ಚೆನ್ನಾಗಿತ್ತು ಅವ್ರು ಸುಮ್ಮನೆ ಬಿಟ್ಟಿದ್ದಾರೆ ಇಲ್ಲದೆ ಹೋಗಿದ್ರೆ ಇಷ್ಟೊತ್ತಿಗೆ ನಾಯಿಗೆ ಹಾಕ್ತಾರಲ್ಲ ಮೂಳೆ ಮಾಂಸ ಹಾಗಾಗಿರ್ತಿದ್ದೆ ನೀನು ಸರ್ ಒಂದು ಹುಡುಗಿಗೆ ಹೀಗಾಗುತ್ತೆ ಅಂದ್ರೆ ನೀವು ಒಂದಷ್ಟು ಜನ ಎದ್ ನಿಲ್ತೀರಾ ಅನ್ಕೊಂಡಿದ್ದೆ ಆದ್ರೆ ಮೈ ಡಿಯರ್ ರೇಖಾ ಇಲ್ಲಿ ನೀನೊಬ್ಳು ನನಗೆ ಮನೆಯಲ್ಲಿ ಮೂರು ಜನ ಹೆಣ್ಮಕ್ಳಿದ್ದಾರೆ ಅನ್ಮ್ಯಾರಿ ಯುನೋ ಮೂರ್ ರಾತ್ರಿ ಮೂರ್ ಆಗಲ ಅದು ಆಕೆ ಬರಂಗ್ ಕಾಣ್ಲಿಲ್ಲ ದ್ಯಾವ್ರಾಯ್ತು ಈಗ ದ್ಯಾವ್ತಿನೂ ಕೈಬಿಟ್ಟಂಗ್ ಕಾಣ್ತದ ಆಕೆಗೇನಾಯ್ತು ಏನೋ ನಮ್ಮನ್ನ ನೋಡ್ಕೊಂಡಿದ್ರ ಆಕೆ ಬದುಕಗೇನ್ ಮಾಡ್ತಾಳ ತೊಂದ್ರೆ ಇರಂಗ್ ಕಾಣ್ತದ ಇಲ್ಲಂತಂದ್ರೆ ಆಕೆ ನಿಂದ್ರೋಳಲ್ಲ ಕರೆನ ಆದ್ರೆ ಆಕೆ ಬರದೇ ಇದ್ರೆ ಏನ್ ಮಾಡದ ಎಲ್ಲಿಗೆ ಹೋಗದ ನಾವ್ ಎಲ್ಲಿದ್ದೀವಿ ಅಂತ ಸಹ ತಿಳಿವಲ್ದು ನಮ್ಗ ಹಾದಿ ತಿಳಿದು ಮಂದಿ ತಿಳಿದು ಮಕ್ಳು ಎಲ್ಲವ ಅಂತ ಹುಡ್ಕೋದು
ಕೆಟ್ ಮೇಲೆ ಪಟ್ನಾ ಸೇರು ಅಂತಾರೆ. ಆದ್ರೆ ನಾವು ಪಟ್ನಾ ಸೇರಿ ಕೆಟ್ವಿ ಬೇ ತಪ್ಪಾದು. ಊರ್ ಬಿಟ್ಟು ತಪ್ಪು ಮಾಡ್ತೀವಿ ಬೇ, ತಪ್ಪು ಮಾಡ್ತೀವಿ. ಕೈ ತೆಗಿ ಸತ್ರು ಬಿಡಲ್ಲ. ಏ ಬಾಡ್ವು, ಹಂಗನ್ಬಿಡು. ಇದು ಅಂದಿಂತ ಬಟ್ಟೆ ಅಲ್ಲ ಇದು. ಇದನ್ ಮುಟ್ಟದಕ್ಕೆ ಇಡೀ ಪರಂಗಿ ವಂಶಾನೇ ನಾಶ ಆಗೋಯ್ತು. ಇದನ್ ಮುಟ್ಟಿದ್ರೆ ನೀವು ಸುಟ್ಟು ಬಿಡ್ತೀವಿ. ಬೇಡ ಬೇಡ, ತೆಗಿ. ಆಗೋದೆಲ್ಲ ಆಗೋಯ್ತು. ಜನರ ನಂಬಿಕೆನ ಸೆಂಟಿಮೆಂಟ್ನ ಹೀಗೆ ಒಡವೆ ವಸ್ತ್ರ ಮಾಡ್ಕೊಂಡು ನಿಮ್ಮಂತವ್ರ ತಲೆ ಕೈಕಾಲ ಮೇಲೆ ಮೆರೆಸ್ತಾ ಇರೋದ್ರಿಂದಲೇ ನಮ್ ದೇಶ ಹಾಳಾಗೋಗಿರೋದು. ನನ್ ತಂಗಿ ಮದುವೆಗೆ ಅಂತಿಟ್ಟು 50,000 ರೂಪಾಯಿ ನಿಮ್ಮವ್ವ ನಿಮ್ಮಪ್ಪ ಕೊಟ್ಟು ಸಾಲ ಅಲ್ಲ ಬಿಡಕ್ಕೆ. ನಿನ್ ಕೆಲಸ ಕೊಡಿಸೋದು ಬೇಡ. ಇಡೀ ವರ್ಷಗಟ್ಟಲೆ ನಿನ್ ಕಾಫಿ ತಿಂಡಿ ಕೊಡ್ಸ್ಕೊಂಡು ನಿನ್ ಹಿಂದೆ ಮುಂದೆ ಅಲೆಯೋದು ಬೇಡ. ತೆಗಿಯೋ ದುಡ್ಡನ್ನ. ಹುಲಿಯಾ, ಎಲ್ಲಿ ಗೊಂಟಿ? ಆಕೆ ಹೊರಗೆ ಹೋಗ್ಬೇಡ ಅಂತ ಹೇಳಿಲ್ಲೇನ? ಅಣೆ ಬರಾನ ಹಾಳಸ್ ಬರೀತೀನಿ ಅಂತ ಕರ್ಕೊಂಡು ಬಂದಲ್ಲ ಶಗಣಿ, ಅಲ್ಲಿ ಹೊರಗದಾನ ನೋಡು. ಏ ಕೈ ತೆಗಿಯ, ತೆಗಿಯ, ತೆಗಿಯ. ಅದ್ಯಾವ್ದು ನಿನ್ 50,000 ತಾನೆ? ಅದು ನಿನ್ ಮದುವೆ ಆಗದ ತಂಗಿ ನಾ ಒಂದ್ ರಾತ್ರಿ ಕಳಿಸು, ದುಡ್ಡು ಕೊಡ್ತಾಳೆ. ಸುಳೆ ಮಗನೇ, ಇನ್ನೊಂದ್ ಸಲ ನನ್ ಸವಾಸಕ್ಕೆ ಏನಾರು ಬಂದ್ರೆ ಬೆರಣಿ ತಟ್ಟದಂಗ್ ತಟ್ಟಿ ಒಲೆಗಾಕ್ ಉರ್ಸ್ಬಿಡ್ತೀನಿ. ಮಾತ್ ಬೇಷ ಐತ್ರಿ, ಆದ್ರ ಅದನ್ನ ನಾ ಹೇಳ್ಬೇಕ. ಹೂ ಆರ್ಯು ಏನಂದಿ? ತಲಿ ಬಾಲ ಇಲ್ಲಿ ಭಾಷೆನಾಗ ಮಾತಾಡ್ಬೇಡ. ನಾ ಹುಲಿ ಆದಾನ, ಗೊತ್ತಾಯ್ತನ? ನೀನು ಸಕ್ರೆ ಆಸೆಗೆ ಬಾಯಿ ಬಿಟ್ಟು ಮಣ್ಣು ಮುಗ್ತವ. ನನ್ನ ಮಕ್ಕಳಿಲ್ಲದವ. ಹುಲಿಯಾ ಹುಲಿಯಾ, ಹೆಂಗದ್ಯೋ ನಿನ್ ಮಕ್ಕಳಲ್ಲೇನೋ. ಅಯ್ಯ ಅದು, ಹಾ ಶಾಲೆಗೆ ಸೇರಿಸಿದೀನಿ. ನಿನಗ ತಿನ್ನಕ್ ಗತಿ ಇರಲ್ಲ ನೋಡು. ನಾಲ್ಕು ಅಕ್ಷರ ಕಲ್ತ್ರೆ ಒಳ್ಳೇದಾಗ್ತದೆ ಅಂತ ಬೇಷ ಅಲ್ಲೇನ. ಅಣಿ ಬರಾನ ಅಳಸೋ ಮಂದಿ ತಿದ್ದೋ ಜಾತಿಯಾಗಿ ಸೇರ್ತಾರಂದ್ರೆ ನಾನ್ ನಂಬಾಣಿಲ್ಲ. ನನ್ನ ಮಕ್ಳು ಎಲ್ಲಿದಾವ ಅಂತ ಕಬರ್ಬೇಕು. ಮಕ್ಳು ಮಕ್ಳು ಮಕ್ಳಲ್ಲೇನ? ಅಲ್ಲೋಡ ಅಲ್ಲೋಡ ಅಲ್ಲೋಡ, ಶಾಲಿನ ಹೆಂಗ್ ಬರ್ತದವ ನೋಡಕ್ ಎರಡು ಕಣ್ಣು ಸಾಲ್ ಹಿಡ್ತಾನೆ. ಕಣ್ಣು ಬಟ್ಟೆ ಕಟ್ಕೊಂಡು ಆಡಾಡ್ತಿದ್ಯಾ? ಯಾವಲ್ಲೇ ಅವರು
ನನ್ನ ಮಗನ ಕಣ್ಣಿಗೆ ಮಾರ್ದವನು ಬಂಗಾರದಂಗ ಇದ್ದ ನನ್ನ ಮಗನ ಕಣ್ಣಿ ಯಾವನ್ಲ ಹಿಂಗ್ ಮಾರ್ದವನು ಏ ನೀ ನಿಮ್ಮ ಅಪ್ಪನ ಹುಟ್ಟಿದ ಕಾರ ಆದ್ರೆ ಮುಂದ್ ಮಾರ್ಲ ಆ ಶಿವನ ಆಣೆ ಐತೆ ನಿಮ್ ಕಣ್ಣು ತೆಗ್ದೇ ತೆಗಿತೇನೆ ಕೊಸು ಕೊಸು ಅದ್ ಯಾವ ನಡೀತೋಳ ಏನ್ ಮಾಡ್ತೋ ಹೇಳ ಹೇಳ ನಕ್ಷತ್ರ ಓದ್ತೀವ್ನಿ ಅಂತ ಹಸಿವನಾಗೂ ನಗ್ತಾ ಇದ್ದ ನೀನ್ ಅವನ್ಗೆ ನಾನ್ ಏನ್ ಹೇಳಲಿ ನೀನ್ ಹೆಂಗ್ ತೋರ್ಸ್ಲಿ ಮಗನ ನೀನ್ ಹೆಂಗ್ ತೋರ್ಸ್ಲಿ ಅದೇನ್ ನಡೀತು ಅಂತ ಹೇಳ ಅದೇನ್ ನಡೀತು ಅಂತ ಹೇಳ ಮಗನ ಗೊತ್ತೇನಾ ಮತ್ತಾಕಿಗೆ ಏನ್ ಹೇಳ್ದಿ ನಾನೊಂದು ಕಡಿ ನೋಡ್ದೆ ಯಾರು ದೊಡ್ಡ ಮನುಷ್ಯರ ಜೊತೆಗ ದೊಡ್ಡ ಮೋಟರ್ ಕಾರ್ನಾಗ ಅವ ಆಯ್ದ ನಿಮ್ಗೆ ಹೇಳಿ ಪತ್ತೆ ಹಚ್ತೀನಿ ಅಂತ ಹೇಳ್ದೇರಿ ನೀವು ಸ್ವಲ್ಪ ಜೋಕೆ ಇರ್ರಿ ಆಕೆ ಏನಾದ್ರೂ ಮಕ್ಕಳ ಬಗ್ಗೆ ಕೇಳಿದ್ರ ಅಪ್ಪಿ ತಪ್ಪಿ ಕೂಡ ಕರೆ ಸುದ್ದಿನ ಹೇಳಬೇಡ್ರಿ ಅವಳ ಮಗನ ಕಣ್ ತೆಗೆದು ಭಿಕ್ಷೆ ಬೇಡಕ್ಕೆ ಬಿಟ್ಟವ್ರೆ ಅಂತ ಗೊತ್ತಾದ್ರೆ ಎದಿ ಹೊಡ್ಕೊಂಡು ಸತ್ತು ಹೋಗ್ತಾಳ್ರಿ ಸತ್ತು ಹೋಗ್ತಾಳೆ ಎದೆ ಇನ್ನೂ ಐತೆ ಅಂತ ತಿಳಿದಿಯನ ಒಡೆದೋಯ್ತು ಹುಲಿಯ ಒಡೆದೋಯ್ತು ಸಂಜೆಗೆ ಇಲ್ಲೇ ಅಡ್ಡಾಡ್ತಿದ್ದಂತೆ ನೀವೇನಾದ್ರು ಕಂಡ್ರನ ನಾನ್ ಏನು ತಪ್ಪು ಮಾಡಿರಯ್ಯವ್ವ ನನ್ ಕೂಸ್ ಕಣ್ಗೆದ್ದು ಭಿಕ್ಷೆ ಬೇಡ ಕಚ್ಚಿದ್ರಂತ ಎಲ್ಲಮ್ಮ ಸೇವೆ ಮಾಡಿ ಪಡೆದು ಭಾಗ್ಯ ಕಣಯ್ಯವ್ವ ಅದು ನಿಮ್ ಮಗನಗಾವ ನಿಮ ಖಬರ್ ಇರ್ತೈತಿ ಹೇಳ್ರಪ್ಪ ಹೇಳ್ರವ್ವ ನನ್ ಎಲ್ಲ ಎಲ್ಲೋದ ನನ್ ಎಲ್ಲ ಎಲ್ಲೋದನ್ರವ್ವ ಇಷ್ಟಾಯತ್ರ ಮುದ್ದಾಗಿ ಗೊಂಬೆ ಹಂಗವನವ ನೀವ್ ಕಂಡ್ರವನ್ನ ನಂಗಿನೇನು ಬೇಡ್ರವ ನನ್ನ ಕೂಸ್ ಕೊಟ್ರ ಸಾಕು ನಾನ್ ಊರ್ಗೊಂಟಾಯ್ತೀನಿ ಯಪ್ಪ ದೊರೆ ಮೋಟ್ರಪ್ಪ ನನ್ ಶಿವನ ನನ್ನ ಕೂಸ್ ಗುರ್ತೈತೆ ನಾನ್ ನಿನಗೆ ಏನಾಯ್ತಾ ಅವನಿಗೆ ಯಾವ ಮಾಯದ ಊರಿಗೆ ಬಂದ್ವ ಶಿವನ
ಕೈ ಹಿಡಿದು ನಡೆಸೋಣ ಅಂತಂದ್ರ ಮುಖ ತೋರ್ವಲ್ದು. ನನ್ನ ಕಣ್ಣು ನಿನ್ನ ಕಾಲಾಗಿಟ್ಟು ಹಾದಿ ತೋರಿಸ್ತೇನ, ನಿನ್ನ ಮುಖ ತೋರಿಸ್ಬಾರೋ. ನೀ ಹಿಗ್ದಿದೆ ಆಗ ನಿಂತ್ರ ನಮಗ್ ಕಷ್ಟ ಆಗ್ತೈತಿ, ನಾವ್ ಸಿಕ್ಬಿಡ್ತೇವೆ, ಎಲ್ಲ ಹಾಳಾಗ್ತೈತಿ. ಅವ ಇಲ್ಲಿಲ್ವೆ, ಕೊಂಡೋಯ್ದಾರ. ಇಲ್ಲವೇ ಇಲ್ಲ, ಅವ ಇಲ್ಲೇ ಅದೋನ. ಅವನ ಕಂಡ್ರ ಎದೆ ಹೊಡ್ಕೊಂಡು ಸಾಯ್ತೇನಂತ ಅವನ ಬಚ್ಚಿಟ್ಟಾರ. ದೊರೆ, ನನ್ನ ಎದೆ ಗಟ್ಟಿ ಆಯ್ತ, ನಾನು ಸಾಯಣಿಲ್ಲ. ತೋರ್ಸೋ ನನ್ನ ಮಗನ ಮಕ್ಕನ, ಅವನ ಯಾಕೆ ಬಚ್ಚಿಟ್ಟಿದ್ದಿ? ನನ್ನ ಕರಳು ಸುಳಿತಾವ, ಅವನ ಸುಳಿವು ತೋರ್ಸ, ನಿನ್ನ ಕಾಲಕ್ಕೆ ಬೀಳ್ತೇನ. ಮಾಗಿ ಕರನ್ನ ಹೇಳ್ತಾನೆ ಕೇಳ, ಇದ್ರೆ ನಿನ್ನ ದುಃಖ ಆಗ್ತೈತಿ, ಬಚ್ಚಿಡೋಣ ಅಂತ ಮನಸ್ಸಿತ್ತು ಮೊದಲು. ಅವನ್ನೇ ಕದ್ದು ಅದನ್ನ ತಪ್ಸಾರ, ಅದು ತಪ್ಸಾರ. ಲಗುನ್ ಪತ್ತೆ ಹಚ್ಚಿ ಅವನ್ ನಿನ್ ಬದಿ ಕರ್ತಾರ. ನಮ್ ಎದೆ ಬಡ್ದು ನಮ್ ಕರ್ಳು ಬೆಂಕಿ ಹಾಕಾರ. ನಾನ್ ಸುಮ್ನೆ ಬಿಡಾಣಿಲ್ಲ, ಊರ್ ಊರಿಗೆ ಬೆಂಕಿ ಹಚ್ಚಿ ಅವನ್ನ ಕಾಣ್ತಾರ, ಅವನ್ನ ಕಾಣ್ತಾರ. ಈ ಮಂದಿ ಮುಂದೆ ಮಾತಾಡಿದ್ರು ಒಂದ, ಸುಮ್ನಿದ್ರು ಒಂದ. ಬಾ ಹೋಗನ್, ಬಾ ಹೋಗ. ಹಿಂಗ್ ಅಳ್ತಾ ಕುಂತ್ರ ಏನು ಆಗಾಣಿಲ್ಲ ಹುಲಿಯ. ಅವ್ರ ನಮ್ ಮೇಲೆ ಯಾವ ಗಳಿಗೆಲ್ ದಾಳಿ ಮಾಡ್ತಾರ ಹೇಳಕ್ ಬರಾಣಿಲ್ಲ. ಅವ್ರ ವಾರ್ ಮಾಡೋದ್ರೊಳಗ ನೀ ಹೇಳೋ ಆ ದೊಡ್ಡದೋರಿ ಅಂದ್ರ ಮುಖ್ಯಮಂತ್ರಿಗಳನ್ನ ಹಿಡಿಬೇಕು. ಅವ್ರ ಮುಂದೆ ನಮ್ ಕತಿ ಇಟ್ರ ಎಲ್ಲ ಬೇಸಾತೈತಿ. ಆದ್ರೆ ಆ ಮಡ್ಗಿ ಮಂತ್ರಿಗಳು ನಮ್ ಕೈಗ್ ಸಿಗದಂಗ ಬೇಲಿ ಹಾಕುಂತಾನ. ನೀ ಎದ್ರ ಎಲ್ಲ ಸರಿ ಹೋಗ್ತೈತಿ. ಅವ್ರು ಸಿಗ್ಬೇಕು ಅಂದ್ರ ನಾನು ಏನ್ ಮಾಡ್ಬೇಕು ಹೇಳವ? ಅಲ್ಲಿ ಹೋದ್ರು ಒಂದ ಇದ್ರು ಒಂದ, ನನ್ನ ಆಕೆ ಕಣ್ಣೀರ್ ನಿಂತ್ರ ಅಷ್ಟ್ ಸಾಕು. ಸರಿ ಬಾ ನನ್ ಜೊತೆ. ನಮಸ್ಕಾರ ಸರ್. ಓ ಏನ್ ಡಾಕ್ಟ್ರೆ, ಚೆನ್ನಾಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ ಸರ್. ತಾವಾಗಿದ್ರಿ ಸರ್? ನಾನ್ ಚೆನ್ನಾಗಿದ್ರೆ ನಿಮ್ಮ ಹತ್ರ ಯಾಕೆ ಬರ್ತಿದ್ದೆ? ಬನ್ನಿ ಸರ್. ಅಲ್ಲ ಸರ್, ನೀವ್ ಯಾಕೆ ಬರೋ ಕೂತ್ರಿ? ಹೇಳ್ ಕಳ್ಸಿದ್ರೆ ನಾನೇ ಮನೆಗೆ ಬಂದ್ಬಿಡ್ತಿದ್ದೆ. ಅಲ್ಲ ವಾರಕ್ಕೆ ಒಂದ್ಸಲ ಈ ರೀತಿ ತಪ್ಪು ಮಾಡಿದೆ ಹೋದ್ರೆ ನಿಮಗೆ ಸಮಾಧಾನನೇ ಇಲ್ಲ ಅಂತ ಕಾಣುತ್ತೆ. ಅಲ್ಲ ಡಾಕ್ಟ್ರೆ, ನಮಸ್ಕಾರ ಸರ್. ತಪ್ಪಲ್ಲ ಡಾಕ್ಟ್ರೆ, ಇದೇ ಸರಿಯಾದ ಮಾರ್ಗ. ಸಿ ಎಂ ಅಂದ್ರೆ ದೇವ್ರಲ್ಲ, ಅವನು ಸಾಮಾನ್ಯವಾದ ಮನುಷ್ಯ. ನಮ್ಮವನು ಅಂತ ಅನ್ಸರಿತಾನೆ ಜನ ನಮ್ಮಲ್ಲಿ ನಂಬಿಕೆ ಇಡೋದು. ಇದು ಓಟ್ಗಿಟ್ಸೋ ತಂತ್ರ ಅಲ್ಲ. ದೊಡ್ಡವರೆಲ್ಲ ಹೀಗೆ ಸಿಂಪಲ್ ಆಗ್ಬಿಟ್ರೆ ಜೀವನದಲ್ಲಿರೋ ಅಂತರಗಳೆಲ್ಲ ಕಡಿಮೆ ಆಗ್ಬಿಡುತ್ತೆ. ಮೊದಲು ನನ್ನ ಲೈಫು ನನ್ನ ಸೇಫ್ಟಿ ಅನ್ನೋದು ಹೋಗ್ಬೇಕು, ಆಗಲೇ ಇನ್ನೊಬ್ಬರು ಉದ್ಧಾರ ಮಾಡಕ್ ಸಾಧ್ಯ. ಏನಂತೀರಾ? ಖಂಡಿತ ಸರ್. ಸಿಸ್ಟರ್, ಇವ್ರಿಗೆ ಬಿಪಿ ಶುಗರ್ ಚೆಕ್ ಮಾಡಿ ಕರ್ಕೊಂಡ್ ಬನ್ನಿ. ಪ್ಲೀಸ್ ಕಮ್. ಉಸಿರು ಬಿಟ್ರ ತಲೆ ಕೈನಾಗಿರ್ತದ, ನಡಿ. ಅಯ್ಯೋ ಏನಿದಲ್ಲ, ಯಾರು ನೀವು? ನನ್ನ ಯಾಕೆ ಕರ್ಕೊಂಬಂದ್ರಿ? ನಿಮಗ್ ತೊಂದರೆ ಕೊಡ್ಲಿಕ್ಕಲ್ರಿ ಅಪ್ಪ, ನಿಮ್ ಜೋಡಿ ಕೂತ್ ಮಾತಾಡ್ಲಿಕ್ಕೆ ನಿಮ್ಮನ್ ಹಿಂಗ್ ಹೊತ್ಕೊಂಡ್ ಬಂದದಕ್ಕ ನಮ್ಗೆ ಕ್ಷಮಿಸ್ಬಿಡ್ರಿ ಅಪ್ಪ. ಹಿಂಗ್ ಬರ್ರಿ, ಹಿಂಗ್ ಬರ್ರಿ. ಮೊದಲು ನೀವ್ ಯಾರು ಅಂತ ಹೇಳಿ ಸರ್. ನಾನು ನ್ಯೂ ಇಂಡಿಯನ್ ಟೈಮ್ಸ್ ನ ಜರ್ನಲಿಸ್ಟ್, ಈತ ಹುಲಿಯಾ ಅಂತ. ಬಿಜಾಪುರದ ಕಡೆಯವನು, ಇಲ್ಲಿ ಬರ ಪರಿಹಾರ ಧನ ಪಡೆಯೋಕ್ ಬಂದವನು. ಪರಿಹಾರ ಧನನ ಇಲ್ಲಿ? ನಿಮ್ಮ ಅರಮನೆ ಮುಂದೆ ಸತ್ ಮಂದಿ ನನ್ ಕೂಡ ಬಂದವ್ರಿ ದೊರೆ. ನಿಮ್ಮನ್ ಕೊಲೆ ಮಾಡ್ಲಿಕ್ ಬಂದವ್ರೆ ಅಂತ ಪೊಲೀಸ್ನವ್ರು ಸುಳ್ಳು ಹೇಳಿ ಅವ್ರನ್ನ ಕೊಂದಾರ್ರಿ. ಇವ್ರ ಕಣ್ಣೀರ್ನ ಸರ್ಕಾರದ ಯಾವ ಅಂಗನೂ ಒರ್ಸೋಕ್ ಆಗದೆ ಇದ್ದಾಗ ನಿಮ್ಗೆ ಹೇಳೋ ಪ್ರಯತ್ನ ಪಟ್ಟೆ, ಅದಕ್ಕೂ ಅವಕಾಶ ಮಾಡ್ಕೊಡ್ಲಿಲ್ಲ ಅವರು. ಅದಕ್ಕೆ ಈ ಅಡ್ಡಾರಿ ಇಡಬೇಕಾಯ್ತು ಸರ್. ನಾನ್ ಸಿಗ್ಲಿಲ್ಲ ಅಂದ್ರೆ ಇವ್ರ ಕಡೆಯವ್ರು ಇದ್ರಲ್ಲ ಮಡಿಗೆ, ಅವ್ರಿಗೆ ತಿಳಿಸ್ಬೇಕಾಗಿತ್ತು. ಏನಾಯ್ತು ಇವನಿಗೆ?
ಸರ್ ಇಷ್ಟಕ್ಕೆಲ್ಲ ಕಾರಣ ನೀವು ಹೇಳೋ ಆ ಮಡಗಿನೇ ಸರ್ ಈಗ ನಮ್ಮ ತಾವು ಏನು ಇಲ್ಲರಿ ಎಲ್ಲ ಕಳೆದೋಯ್ತು ಸ್ನೇಹಿತರಿಲ್ಲ ಎವಿಲ್ಲ ಎಜ್ಜಿಲ್ಲ ಎಲ್ಲ ಹೋಯ್ತ್ರಿ ಸತ್ತೋರು ಬೆಂಕಿ ಇಡಾಕ್ ಬಿಡ್ಲಿಲ್ಲರಿ ಅವ್ರು ಮಾರಿ ಸಹ ತೋರಿಸ್ಲಿಲ್ಲರಿ ನಮ್ಮವ್ರ ಹೆಣನ ಎಲ್ಲ ಒಗೆದವರು ಗೊತ್ತಿಲ್ಲರಿ ಮಕ್ಕಳು ಮರಿ ಕಾಳುವಾಗವ್ರಿ ಊರ್ ದೊರಿನ ನಂಬಿ ಬೀದಿಗೆ ಬಿದ್ವಿರಿ ನೀವು ದೊರಿನ ದೊಡ್ಡ ದೊರಿ ನೀವು ಎಲ್ಲಿ ಹೋಗಿತ್ತೀರೋ ನೋಡ್ಕೊಂಡು ಹೋಗ್ತೀವ್ರಿ ಅಪ್ಪ ಅಲ್ರಿ ಅಪ್ಪ ನೀವು ಇದ್ದಂಗ ನಿಮ್ಮ ಮಂದಿ ಇಂತ ಕಾರುಬಾರ್ ಮಾಡಾರ ಅಂದ್ರೆ ಬೇಲಿನೇ ಎದ್ದು ಹೊಲ ಮೇದಂಗ ಆತಲ್ರಿ ನನಗೆ ಈಗ ಸಹ ನಂಬಿಕೆ ಇಲ್ರಿ ಇಲ್ರಿ ಈ ದೇವತೆ ಹೇಳವಳೆ ಅಂತ ಕಾಯ್ತೀವ್ರಿ ನಿಮ್ ರೊಕ್ಕ ಬೇಡ್ರಿ ನನ್ನ ಮಕ್ಕಳು ಸಿಕ್ಕ್ರೆ ಸಾಕು ನನ್ನ ಆಕಿ ನಕ್ರೆ ಸಾಕ್ರಿ ನಿಮ್ಮ ಊರ್ ಕಡೆ ತಲೆ ಹಾಕಾಣೇಳ್ರಿ ಹಾಕಾಣೇಳ್ರಿ ಮಂದಿ ಇಲ್ದು ಊರ್ನಾಗ ಗೂಬಿ ಕೂಡ ಬಾಳ್ವೆ ಮಾಡಾಣಿಲ್ಲ ಇನ್ನ ನಾ ಹೆಂಗಿದ್ದಾನ್ರಿ ಅಪ್ಪ ಹೋಗ್ತೇನ್ರಿ ನಿಮ್ಮ ತೀರ್ಪು ಕೇಳಿ ನಾ ಹೋಗ್ತೇನ್ರಿ ಅಪ್ಪ ಹೋಗ್ತೇನ್ರಿ ದುಡ್ಡು ಕೊಡದೆ ಕಳಿಸಿದ್ರೆ ದೇವ್ರ ಕೆಲಸ ಮಾಡ್ದಾಗಲ್ಲ ಸರಿ ಸರ್ ಏನ್ ಸರ್ ನೀವು ಆಟೋದಲ್ಲಿ ನೋಡ್ರಿ ಆ ಬಿಜಾಪುರ ಜಿಲ್ಲೆ ಬರ ಪರಿಹಾರ ನಿಧಿಗೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳನ್ನ ನನ್ನ ಚೇಂಬರ್ಲ್ಲಿ ಇಮಿಡಿಯೇಟ್ ಆಗಿ ನೋಡೋದಕ್ಕೆ ಹೇಳಿ ಓಕೆ ಸರ್ ವಿಚಾರ ಮಾಡ್ತಾವ್ರೆ ಸರ್ ವಿಧಾನಸೌಧದಲ್ಲಿ ಬಾಂಬ್ ಹಾಕಿ ನಿಮ್ಮನ್ನು ಕೊಲ ಪ್ರಯತ್ನ ಪಟ್ಟ ಗುಂಡಿಯಾನ ಕಿತ್ತಪ್ಪಣ್ಣ ಬರಗಾಲ ಪ್ರದೇಶ ಜನಕ್ಕೆ ಸೇರಬೇಕಾದ ಪರಿಹಾರ ದಾನನ ನೀವೆಲ್ಲ ಸೇರಿ ನುಂಗ್ ಹಾಕಿದ್ದು ನಿಜನಾ ಅವನ್ ಯಾರ್ ಸರ್ ಹಾಗಂತ ಹೇಳ್ದೋ ನಿಮ್ಗೆ ಹೇಳದವನ್ ಹೆಸರು ಹೇಳಿದ್ರೆ ಏನ್ ಮಾಡ್ತೀರಾ ಸನ್ಮಾನನ ಇಲ್ಲ ಶವ ಸಂಸ್ಕಾರ ಹೀಗಂತ ಹೇಳಿದ್ದು ನಿಮ್ಮನ್ನೆಲ್ಲ ಸಾಕ್ತಿರೋ ಆ ದೊರೆ ಮಡಗಿ ಅವ್ರ ಅದ್ ಹೇಗೆ ಹೇಳಕ್ ಸಾಧ್ಯ ಸರ್ ಕದ್ದೋನು ಕಳ್ಳ ನಾನೇ ಅಂತ ಹೇಳ್ತಾನ ಅಲ್ವಾ ನೋಡಿ ಈ ಕ್ಷಣದಿಂದ ನಿಮ್ಮನ್ನೆಲ್ಲ ಕೆಲಸದಿಂದ ಸಸ್ಪೆಂಡ್ ಮಾಡಿದ್ದೀನಿ ಈ ಕೇಸಿಗೆ ಸಂಬಂಧಪಟ್ಟ ಹಾಗೆ ವಿಚಾರಣೆ ಮುಗಿಯೋವರೆಗೂ ನೀವ್ಯಾರು ಎಲ್ಲೂ ಹೋಗಾಗಿಲ್ಲ ಎಸ್ ಪಿ ಪ್ರಭಾಕರ್ಗೆ ಖುದ್ದಾಗಿ ಬಂದು ನನ್ನ ನೋಡಕ್ಕೆ ಹೇಳು ಎಸ್ ಸರ್ ಮಿಸ್ಟರ್ ಪ್ರಭಾಕರ್ ನಿಮ್ಮನ್ನ ಇಲ್ಲಿ ಕರೆಸಿರೋ ಕಾರಣ ನಿಮ್ಗಾಗಲೇ ತಿಳಿದಿರಬೇಕು ಇದು ನನ್ನ ಪರ್ಸನಲ್ ರಿಕ್ವೆಸ್ಟ್ ಹೇಳಿ ಸರ್ ನೋಡಿ ಈ ಕೇಸಲ್ಲಿ ಅದೆಂಥವ್ರೆ ಇನ್ವಾಲ್ವ್ ಆದ್ರೂ ಸರಿ ನೀವು ಹೆದರದೆ ಧೈರ್ಯವಾಗಿ ಮುಂದುವರಿಯಿರಿ ಓಕೆ ಸರ್ ನಿಮ್ಮ ರಕ್ಷಣೆಗೆ ನಾನಿದ್ದೀನಿ ಇದು ಹೈಕೋರ್ಟ್ ಜಡ್ಜ್ ಜಗನ್ನಾಥರ ಅವರ ಗೈಡೆನ್ಸ್ ಪ್ರಕಾರ ವಿಚಾರಣೆ ನಡೀತಿದೆ ಆದಷ್ಟು ಬೇಗ ಹುಲಿಯಾ ದಂಪತಿಗಳು ವಂಚಿಸಿದ ವ್ಯಕ್ತಿಗಳನ್ನು ಪತ್ತೆ ಹಚ್ಚಿ ಜಡ್ಜ್ ಅವ್ರ ಮುಂದೆ ಹಾಜರುಪಡಿಸೋದು ನಿಮ್ಮ ಜವಾಬ್ದಾರಿ ನಮಸ್ಕಾರ ಇದು ಮುಂದಿನ ಬಾಗಿಲು ಹಿಂದಿನ ಬಾಗಿಲಿಗೆ ಹೋಗುವ ಅಷ್ಟೊತ್ತಿಗೆ ಏನೇನು ಬದಲಾವಣೆ ಆಗಿರುತ್ತೆ ಅಂತ ನೀನೇ ನೋಡಿ ಬಂತೆ ನಿಮ್ಮನ್ನ ಕತ್ಲೆ ಕೋಣೆಯಲ್ಲಿ ಕೂರಿಸಿದ್ದಾರೆ ಅಂತ ಗಾಬರಿ ಆಗಬೇಡಿ ನಿಮ್ಮ ಸೆಕ್ಯೂರಿಟಿ ಬಗ್ಗೆ ಸಂಪೂರ್ಣವಾಗಿ ಕೇರ್ ತಗೊಂಡಿದ್ದೀವಿ ನೀವೀಗ ಧೈರ್ಯವಾಗಿ ನಿಜ ಹೇಳ್ಬೋದು ನಿಮ್ಮನ್ನ
ಈ ಸ್ಥಿತಿಗೆ ತಂದವರು ಯಾರ್ಯಾರು? ಅವ್ರ ಹೆಸರು ಗೊತ್ತಿದ್ರೆ ಹೆಸರು, ಅವ್ರ ಫೇಸ್ ಸ್ಟ್ರಕ್ಚರ್, ಹೈಟ್, ವೆಯ್ಟ್, ಅವ್ರು ಹಾಕೋ ಡ್ರೆಸ್, ಅವ್ರು ಮಾತಾಡೋ ಲ್ಯಾಂಗ್ವೇಜ್ ಎಲ್ಲ ವಿವರವಾಗಿ ಹೇಳಿ. ಇಟ್ ಮೈ ಟೇಕ್ ಒನ್ ಡೇ ಅವ್ರ ಟೆನ್ ಡೇಸ್. ನಾನು 10 ಸಾರಿ ಪ್ರಶ್ನೆ ಕೇಳಿದ್ರು ಅಷ್ಟು ಸಾರಿನೂ ಮೊದಲನೇ ಉತ್ತರನೇ ಹೇಳಬೇಕು. ಹೇಳಿಕೆ ಚೇಂಜ್ ಆಗಬಾರ್ದು. ಓಕೆ ಸರ್, ಐಲ್ ಎಕ್ಸ್ಪ್ಲೇನ್ ಇಟ್ ಟು ದೆಮ್, ಯು ಪ್ಲೀಸ್ ಪ್ರೊಸೀಡ್. ಓಕೆ ದೇಶ್ಮುಖ್, ಚೆಕ್ ದಿ ಸೌಂಡ್ ಪ್ಲೀಸ್. ಕಡೆಯವ್ರನ್ನ ಕೊಂದಿದ್ದಕ್ಕೆ, ಹುಲಿಯನ್ನ ಜೈಲ್ಗೆ ಹಾಕಿದ್ದಕ್ಕೆ, ಹಾಗೆ ನನ್ನ ಕಾರ್ಡ್ ಬ್ಲಾಸ್ಟ್ ಮಾಡಿದ್ದಕ್ಕೆ ಸಾಕ್ಷಿ ಇದು. ಎಕ್ಸ್ಕ್ಯೂಸ್ ಮಿ ಸರ್, ಏನಾಯ್ತು? ಪ್ರಭಾಕರ್ ಎನ್ಕ್ವೈರಿ ಮುಗಿತಂತ ಏನಂತಾರೆ? ನೀವು ಈ ಎನ್ಕ್ವೈರಿನ ಮುಂದುವರಿಸಿದ್ರೆ ಮಡಿಗೆಯವರು ನಿಮಗೆ ಕೊಟ್ಟಿರೋ ಸಪೋರ್ಟ್ ಅನ್ನ ಹಿಂದಕ್ಕೆ ತಗೊಂಡು ಸರ್ಕಾರನ ಉರುಳಿಸ್ತಾರಂತೆ ಸರ್. ಬರೀ ಪಟ್ಟ ನನಗ ಹಂಗ ಹಿಂಗ ಬಂದಿದ್ದಲ್ಲ ಮುಖ್ಯಮಂತ್ರಿಗಳೇ ತಲೆಮಾರಿಂದು, ಅದನ್ನ ಕಳಿಯೋ ಪೈಕಿ ಅಲ್ಲ ನಾನು. ನಿನ್ ಜಾಗದಾಗ ಕೂರಾಕಿ ನನ್ ಕೂಡ ಇರೋ ಮಂದಿ ಸಾಲ್ದ ಬರ್ತದ, ಆದ್ರೆ ನೀನ್ ಇಳಿಸಾಕ ಸಾಕಾಗ್ತದ. ಕೈಯಲ್ಲಿ ಕೆಂಡ ಇದೆ ಅಂತ ಸಿಕ್ಕಲ್ಲಿ ಎಸೆದ್ರೆ ಬಹಳ ಜನಕ್ಕೆ ತೊಂದರೆ ಆಗುತ್ತೆ ಮಡಗಿವ್ರೆ. ಅದಾನಿ ಮಾಡಾಕತ್ತಿದ್ದಿ ಬ್ಯಾಡತಮ್ಮ ಅಂತ ಹೇಳಿ ಕಳಿಸ್ದಿ. ನಿನ್ನ ಕೆಂಡ ನನ್ನ ಹೊಲದಾಗ ಬಂದ್ ಬಿದ್ದಾವ, ಅವು ನನ್ನ ಸುಡಾಕ್ ಮುಂಚ ನೀನ ಎತ್ತಿ ಹಾದ್ಯ ಒಗದ್ರ ಇರ್ತಿ, ಇಲ್ಲಂದ್ರ ಮೇಲಕ್ಕೊಂದು ಫೋನ್ ಹಚ್ಚಿದ್ರ ನೀನ ಹಾದಿಗೆ ಬರ್ತಿ ಇಲ್ಲ ಹಾದಿಯಾಗಿರ್ತಿ, ಯಾವತ್ ಬೇಕು ನಿಂಗ? ಯೋಚನೆ ಮಾಡಕ್ ಒಂದಿಷ್ಟು ಟೈಮ್ ಕೊಟ್ರೆ ಹೇಳ್ತೀನಿ. ಅದು ಕೊಟ್ಟ ನೋಡು, ನಾವು ಈ ಮಂದಿನ ಈ ದೇಶನ ಖುದ್ ನಮ್ಮನ್ನ ಹಾಳು ಕೆಡವಿದ್ದು. ಈ ಯೋಚನೆ ಅನ್ನೋದು ಬಾಂಬ್ ಇದ್ದಂಗ, ಟೇಮ್ ಕೊಟ್ರು ಸುಮ್ಕ ಸಿಡಿಯಂತದ್ದಲ್ಲ. ಎಲ್ಲಿ ಹ್ಯಾಂಗ್ ಸಿಡಿಲಿ ಅಂತ ಬಂದು ನಮ್ಮ ಜೇಬನಾಗ ಸಿಡಿತದ, ಅದು ಬೇಡ. ತೀರ್ಮಾನ ಈಗಿಂದಿಗ್ಲೇ ಆಗ್ಬೇಕಾ? ಏನಂತಿ? ಆಯ್ತು, ನಿನ್ನ ಹೊಲದಲ್ಲಿರೋ ಬೆಂಕಿ ಕೆಂಡನ ನಾನೇ ತೆಗೆದಾಕ್ತೀನಿ. ಈ ಫೋಟೋಗಳನ್ನ ಸರಿಯಾಗಿ ನೋಡಿ ಹೇಳಿ. ಇವನು ಯೂಸಫ್ ಡೇವಿಡ್, ಇವನು ಚೈನ್ ರಾಜ ಧನ್ರಾಜ್, ಇವ್ರು ಯಾರು ಅಲ್ವಾ? ಓಕೆ, ಗೆಟ್ ಮೀ ಸಿ ಸಿ 41-66. ಜಾನ್ ಒರೂಫ್ ಮನೋಹರ್ ಪಾಷಾ ಕಿಡ್ನಾಪರ್, 2 ಸಲ ಬೇಲ್ ಮೇಲೆ ರಿಲೀಸ್ ಆಗಿದ್ದಾನೆ. ಡೇವಿಡ್, ಮಾರಿಮುತ್ತು, ಮೀರ್ ಚಂದ್, ಸಾಕ್ಮರಿ,
ಇವರು ಮಾರಪ್ಪ ನೀಳಪ್ಪ ಮಡಿಗೆಯವರ ತಮ್ಮಂದ್ರು ಗ್ರಾನೈಟ್ ಮತ್ತೆ ಭೂಸ್ವಾಧೀನ ಹಗರಣದಲ್ಲಿ ಸಿಕ್ಕಿಬಿದ್ದಿದ್ದಾರೆ ಆದರೂ ಅಣ್ಣನ ಪ್ರಭಾವದಿಂದ ಉಳಿದಿದ್ದಾರೆ ಪಿಸಿಗಳು ಯಾರೂ ಇಲ್ಲ ಎಲ್ಲ ಸಿಸಿ ಐಸಿಸಿಗಳು ಇಂಥವ್ರನ್ನ ಗುಂಡಿಕ್ಕಿ ಕೊಲ್ಲಕ್ಕೆ ಲೈಸೆನ್ಸ್ ಸಿಗಲಿ ಅಂತ ಕಾಯ್ತಾ ಇದ್ದೆ ಸಿಎಂ ಮೂಲಕ ಸಿಕ್ಕಿದ್ದು ಒಳ್ಳೇದಾಯ್ತು ರಾಮಮೋಹನ್ ದೇಶಮುಖ್ ವೆರಿಫೈ ದಿ ಲಿಸ್ಟ್ ಆಫ್ ಕ್ರಿಮಿನಲ್ಸ್ ಒನ್ಸ್ ಅಗೈನ್ ಅಂಡ್ ಗೆಟ್ ರೆಡಿ ವಿತ್ ಎಫ್ಐಆರ್ಸ್ ಐ ಎಮ್ ಗೋಯಿಂಗ್ ಟು ಗೆಟ್ ದಿ ವಾರಂಟ್ ಟುಮಾರೋ ವಿ ವಿಲ್ ಅರೆಸ್ಟ್ ದಿಸ್ ಬಾಸ್ಟರ್ಡ್ ಏನು ಸರ್ ಇಷ್ಟೊತ್ತಲ್ಲಿ ಸಮಥಿಂಗ್ ರಾಂಗ್ ಸರ್ಕಾರ ಬೀಳೋದ್ರಲ್ಲಿದೆ ಕಾರಣ ಜನರ ನಾಯಕನಾಗಿ ಅವ್ರಿಗೆ ಮೋಸ ಮಾಡ್ತಾ ಇರೋದಕ್ಕೆ ಇವರು ಪರವಹಿಸೋದಕ್ಕೆ ಈಗ ನೀವು ಸರ್ಕಾರ ಉಳಿಸೋ ಪ್ರಯತ್ನದಲ್ಲಿದ್ದೀರಾ ಇಲ್ಲ ಇವ್ರು ನನ್ನ ಕಡೆ ಡಂಪ್ ಮಾಡೋ ಯೋಚನೆಯಲ್ಲಿದ್ದೀರಾ ಛೇಛೆ ಅವ್ರನ್ನೆಲ್ಲ ಸಾಯಿಸಿ ನಾನ್ಯಾವ ರಾಜ್ಯ ಆಳ್ಲಿ ಇದನ್ನು ಹೀಗೆ ಬಿಟ್ರೆ ಸರ್ಕಾರದಲ್ಲಿ ಹದ್ದುಗಳು ಬಂದು ಕೂರ್ತವೆ ಆಮೇಲೆ ಇಡೀ ರಾಜ್ಯನೇ ಹಾಳಾಗ್ಬಿಡುತ್ತೆ ಅವ್ರಿಗೆಲ್ಲ ಇವತ್ತು ನಾಳೆನೋ ನ್ಯಾಯ ದೊರಕಿಸ್ಕೊಡೋಣ ಎಲ್ಲರನ್ನೂ ಇವತ್ತೇ ಊರಿಗೆ ಕಳ್ಸೋಕ್ಕಾಗಲ್ವಾ ಅಲ್ತಾನೆ ಅವ್ರಿಗೇನಿದೆ ಹೇಳಿ ಇಲ್ಲಿರೋ ಹಾಗೆ ಹದ್ದು ಕಾಗೆಗಳೇ ತಾನೆ ಇಂಥ ದೊಡ್ಡ ಸೌಧದಲ್ಲಿರೋ ನಿಮ್ಮಂಥವ್ರನ್ನೇ ಕುಕ್ಕಿ ತಿಂತೀವಿ ಅಂದಮೇಲೆ ಸೂರಿಲ್ದೆ ಇರೋ ಅವ್ರ ಪಾಡೇನಾಗ್ಬೇಕು ಹೇಳಿ ಸಾರಿ ಮೇಡಮ್ ಬ್ಯಾಕ್ ಟು ಯೋರ್ ಸೀಟ್ ಪ್ಲೀಸ್ ಈಗ ನಾನು ಏನು ಮಾಡಬೇಕು ಅಂತೀರಾ ಈ ಇಬ್ಬರಿಗೋಸ್ಕರ ಇಡೀ ರಾಜ್ಯನೇ ಬಲಿ ಕೊಡಬೇಕು ಅಂತೀರಾ ಒಬ್ರೋ ಇಬ್ರೋ ಅವರು ಈ ದೇಶದ ಆಸ್ತಿ ಒಬ್ಬ ಮನುಷ್ಯ ಒಂದು ಹಳ್ಳಿ ಒಂದು ರಾಜ್ಯ ಒಂದು ದೇಶ ಇಲ್ಲಿರೋ ಒಬ್ಬೊಬ್ಬರು ಭಾರತ ರತ್ನಗಳೇ ಅಲ್ವಾ ಸರ್ ರತ್ನನ ಹೊರಗೆ ತೆಗೆಯೋದು ಹೂತ ಹಾಕೋದ್ರಲ್ಲಿದೆ ಈ ದೇಶದ ಭವಿಷ್ಯ ಹೊರಗೆ ತರೋಣ ಆದರೆ ಈಗ ಸಾಧ್ಯ ಇಲ್ಲ ನಾನು ಅಸಹಾಯಕ ಅರ್ಥ ಮಾಡ್ಕೊಳ್ಳಿ ಈ ಕೇಸ್ನ ಮತ್ತೆ ನೀವೇ ಹ್ಯಾಂಡಲ್ ಮಾಡಿ ದಯವಿಟ್ಟು ಈಗ ಅವ್ರನ್ನೆಲ್ಲ ಹೈವೇವರೆಗೂ ಬಿಟ್ಟು ಬನ್ನಿ ಸರ್ ಹೆಂಡತಿ ವಿಧವೆ ಆಗ್ತಾಳೆ ಅನ್ನೋದನ್ನು ಲೆಕ್ಕಿಸದೆ ಇದುವರೆಗೂ ನ್ಯಾಯಕ್ಕೆ ಹೋರಾಡಿದ್ದಕ್ಕೆ ಇಂಥ ಅನ್ಯಾಯನ ಈ ಕೆಲಸಕ್ಕೆ ನನ್ನ ಕರೆಸಬೇಕಾಗಿತ್ತ ಸಾರಿ ಸರ್ ಇದನ್ನ ಡಿಚ್ಚಿ ಮಾದೇವಂಗೆ ಹೇಳಿ ಕುಲಕಸಬು ಅಂತ ಸಂತೋಷದಿಂದ ಮಾಡ್ತಾನೆ ಅವನು ಕಳಿಸಿದ್ರೆ ಕೊಂದು ಹಾಕ್ಬಿಡ್ತಾನೆ ಇವರನ್ನು ಉಳಿಸಿ ಅಂತ ನಾನು ನಿಮ್ಮನ್ನು ಬೇಡ್ಕೋತಾ ಇದ್ದೀನಿ ಅವ್ರು ಸತ್ರು ಪರವಾಗಿಲ್ಲ ಅಂತಂದ್ರೆ ಅವನ್ನೇ ಡ್ಯೂಟಿಗೆ ಕಳಿಸಿ ಆಮೇಲೆ ಇವರೇನಾದ್ರು ಅಂತ ನನಗೆ ಫೋನ್ ಮಾಡಿ ತಿಳಿಸಿ ಬನ್ನಿ ಒಂದ್ ನಿಮಿಷ ಪ್ಲೀಸ್ ಕಮ್ ಸಿಎಂ ಆರ್ಡರ್ ದೇ ಶುಡ್ ಗೋ ಬ್ಯಾಕ್ ಟು ದರ್ ವಿಲೇಜ್ ಇದು ಅವ್ರ ಸ್ವಂತ ತೀರ್ಮಾನ ಅಲ್ಲ ಬೇರೆಯವರು ಅವ್ರ ಮೇಲೆ ಹೇರಿರೋ ತೀರ್ಪು ನೀವು ಈ ಮಾತು ಹೇಳ್ತಿದ್ದೀರಾ ನಿಮ್ ಹೆಸರು ಕೇಳಿದ್ರೆ ಸರ್ ಇರೋದು ನೀವೊಬ್ಬರೇ ಹೋಗ್ ದೇ ನಾಟ್ ಡಾಲ್ಸ್ ದೇ ಆರ್ ಪೀಪಲ್ ಸಿಟಿಸನ್ಸ್ ಆಫ್ ದಿಸ್ ಕಂಟ್ರಿ ನೀವು ಈ ರೀತಿ ಡಿಸಪಾಯಿಂಟ್ ಮಾಡಬಾರ್ದಿತ್ತು ನಾವಿರೋದು ಸಾಮಾಜಿಕ ಜೀವನದಲ್ಲಲ್ಲ ಮಿಸ್ ರಾಜಕೀಯ ಜೀವನದಲ್ಲಿ ಪೊಲಿಟಿಕಲ್ ಲೈಫ್ ಹೋಪ್ ಡೈಸ್ ಫಸ್ಟ್ ಹಿಯರ್ ಇಲ್ಲಿ ರೆಬಲ್ಸ್ಗಷ್ಟೇ ಬೆಲೆ ಅದು ಒಂದೆರಡು ವರ್ಷ ಬೀಸೋ ದೊಣ್ಣೆಗೆ ಸಿಕ್ಕರೆ ನುಚ್ಚು ನೂರು ಬಗ್ಗಿದ್ರೆ ಸಿಸ್ಟಮ್ನಲ್ಲಿ ಮುದ್ರೆ ಒತ್ತು ರಬ್ಬರ್ ಸ್ಟ್ಯಾಂಪ್ ನೀವು ಅದೇ ಗುಂಪಿಗೆ ಸೇರಿದವರ ನಿಮ್ಮ ಸಾಹಸಗಳ ಬಗ್ಗೆ ಬಹಳ ಕೇಳಿದ್ದೆ ನೀವು ಕೇಳಿದ್ದಷ್ಟು ನಿಜಾನೇ ಬೇಕಾದಷ್ಟು ಕಳ್ಳರು ಖದೀಮ್ರು ದರಡೆ ಕೊರನ್ನ ಗುಂಡಿಕ್ ಕೊಂದಿದ್ದೀನಿ ಆದರೆ ಅವರನ್ನು ಸಾಕೋ ಹಗಲು ದೊರಡೆ ಕೊರನ್ ಕೊಲ್ಲೋ ಪಿಸ್ತೂಲು ಲೈಸೆನ್ಸು ಸಿಗದೆ ಇರೋ ಕಾರಣ ಐ ಎಮ್ ಡೂಯಿಂಗ್ ದಿಸ್ ಬ್ಲಡಿ ಜಾಬ್ ಎನಿವೇ ದಿಸ್ ಇಸ್ ಸಿಎಂಸ್ ಪರ್ಸನಲ್ ಮನಿ ಇವ್ರಿಗಾಗಿರೋ ನಷ್ಟಕ್ಕೆ ಅವ್ರು ನೀಡ್ತಿರೋ ಪರಿಹಾರ ಥ್ರೋ ದಿಸ್ ಮನಿ ಆನ್ ಸ್ಪೇಸ್ ದೇ ಡೋಂಟ್ ನೀಡ್ ದಿಸ್ ದೇ ನೀಡ್ ಜಸ್ಟಿಸ್ ಸಪೋರ್ಟ್ ಟೆಲ್ ದಿಸ್ ಟು ಹಿಮ್ ನಡೀರಿ ಹೋಗೋಣ ಯಾಕ್ರವ ಏನಾಯ್ತು ನಿಮ್ಗ ಭಿಕ್ಷೆ ಹಾಕಿ ಊರು ಕಳ್ಸಾಕ್ ನೋಡ್ಯಾರ ಎಲ್ಲ ಒಂದೇ ಜಾತಿ ಜನ ಇಡಿಯಟ್ಸ್ ಯಾಕ್ ಸರ್ ಅಪ್ಪ ಏನಾಯ್ತು ನಮಗ್ ನ್ಯಾಯ ಕೊಡ್ತೀನಿ ಅಂದ್ರಲ್ಲ ಶಿವನ ಅದ್ ಯಾಕೆ ಹಿಂಗ್ ನಮ್ಮನ್ನ ಬುಗ್ರಿ ಆರ್ಸಂಗ್ ಆರ್ಸಕತ್ತೀರ ಏನಾದ್ರೂ ಒಂದ್ ಬಗೆ ಆರ್ಸೋಣ ಹುಲಿಯ ನೀನ್ ಎದ್ರಿಗ್ ತಲೆ ತಗ್ಸದ್ ಬಿಟ್ಟು ನಾ ಏನ್ ಮಾಡಕ್ಕೂ ಬರಂಗಿಲ್ಲ ನಂತವ್ ಮದ್ದದೆ ಇಡಂಗಿಲ್ಲ ಕಳ್ಳರಾದರೆ ಹಿಡಿಯಣಿಲ್ಲ ತಪ್ಪೈತಿ ಸರಿ ಮಾಡಂಗಿಲ್ಲ ಹಂಗೈತಿ ನಾನು ಪಾಡು ಇದ ನೀವ ಇಲ್ಲ ಇದ್ದು ಮಾಡ್ಬೇಕು ಹೆದರಿ ತಲೆ ತಗ್ಸ್ ಹೋದ್ರ ಒಂದು ಫಿರಂಗಿ ನಾಶ ಆದಂಗ ಒಂದು ಕತ್ತಿ ಹರ್ತ ಕಳ್ಕಂಡಂಗ
ಹುಲಿಯಾ, ನಿಮ್ಮನ್ನ ಕಳಿಸೋ ಇಷ್ಟ ನಂಗಿಲ್ಲ. ಹಂಗ ನಾ ಏನು ಮಾಡಂಗಿಲ್ಲ. ಈಗ ನೋಡಿ ಲೈಟ್, ಯಾವನವ ಎಲ್ಲಿ ಹೆಂಗ ಎಲ್ಲ ಅದಾರ ಎಲ್ಲ ಪತ್ತೆ ಹಚ್ಚಿ ಬರೆದಿಟ್ಟೀನಿ. ಇವಕ್ ನುಗ್ಗಿ ಲೂಟಿ ಮಾಡಿದ್ರ ನಿಮ್ದು ನಿಮಗ್ ಸಿಗ್ತಾವ, ನಮ್ದು ನಮ್ಗ. ಇಲ್ಲ ಅಂದ್ರೆ ಸಂಜೆ 5ಕ್ಕೆ ಬಸ್ ಬರ್ತದೆ, ಹತ್ತು ಹೋಗಿ. ಯಾವುದು ಪಸಂದ್ ಬರ್ಲಿಲ್ಲೇನ? ನಾನ್ ಸಂಗಪ್ಪ ಆದೀನಿ, ಸಂಘ ಮಾಡಿದ್ರ ದಾರಿ ತೋರಿಸ್ತೇನೆ. ರೊಕ್ಕೆಷ್ಟೈತಿ? ದೊರೆ ಮನಸ್ಸಿದ್ದಂಗೆ ಕಾಣ್ತಿ, ಹೇಳಕ್ ಬರೋದಿಲ್ಲಪ್ಪ. ನಿಮ್ ಕಡೆ ಮಂದಿ ಹರ್ಕಲ್ ದೋತ್ರದಾಗ ಲಕ್ಷ ತೆಗೆದು ತೋರ್ತಾರೆ, ಆಯ್ಕೆ ಯಾವ್ದು ಮಾಡಿದಿ? ಅದೇನಾ ಅಲ್ರಿ ಅದು? ಬರ್ಲೇ ತಮ್ಮ, ಇದಕ್ಕಿನ್ನ ಚಲವಾದ ತೋರಿಸ್ತೀನಿ ಬಾಬಾ. ಹೂ ಪಡ್ಸೋಕ್ ಬಂದವ್ರೆ ಮಸಿ ಮಗ್ಗರಡೆ. ಏ ತಮ್ಮ, ಇದ್ರಲ್ಲಿ ಯಾರು ಸರಿ ಇಲ್ಲನ? ಇದಕ್ಕೂ ಕ್ಯೂ ನಿಂತಾರ? ನೀನ್ ಮಕ್ಕ ತರಿಸ್ಕೊಂಡು ಹೋಗ್ತಾ ಇದೀಯಾ? ಇನ್ನೊಂದ್ ಕಡೆ ತೋರ್ಸ್ಲೇನ? ಇವ್ರೆಲ್ಲ ಯಾರ ಮಕ್ಕಳು? ಈ ಮಕ್ಕಳ ಜೊತೆ ಯಾರು ಮಲಗ್ತಾರ? ಅವ್ರ ಜೋಡಿ ಮಲಗದಾಗ ಸ್ವಂತ ಮಕ್ಕಳು ನೆನಪಾಗದಲ್ಲ ನಮ್ಗ? ನೆನಪ ಆಗೋಗಿದ್ರ ಈ ಸುಳೆಗಿರಿ ಆದ್ರ ಲೋಕ ಯಾಕಿರ್ತಿತ್ತ ತಮ್ಮ? ಕಳ್ರು ಸುಳಿರ್ನ ಸುಳಿ ಮಕ್ಕಳು ತಯಾರು ಮಾಡೋ ಸಮಾಜದಾಗ ಈ ಕಣ್ಣೀರಿಗೆ ಏನ್ ಬೆಲೆ ಐತಿ? ಮರ್ತು ಎಲ್ಲ ಇದ್ದಾಗ ನಾವ್ ಇರ್ಬೇಕಪ್ಪ. ಬಾ, ಸುಂದರಬಾಯಿ ಮನೆಗೆ ಒಂದಷ್ಟು ಐತಿ, ತೋರಿಸ್ತೇನ. ಬಾರ್ಲೇ ತಮ್ಮ, ಬಾರ್ಲೇ. ಹೆಂಗಾಯ್ತವ ಇದೆಲ್ಲ? ಹೆಂಗಾಯ್ತು? ಕಾರ್ಖಾನದಾಗ ನಿನ್ ತಮ್ಮನ ಸಂಗಡ ಇದ್ದೆ ಅಂತ ನಿಮ್ಮ ಅವ ಹೇಳ್ತಾಳ, ಈ ಹಾಳು ಬಾವೆ ಹೆಂಗ್ ಬಿದ್ದಯ್ಯವ್ವ? ಯಾವ ಊರು
ಹೆಣ್ಣಲ್ಲ ಮಕ್ಕಳನ್ನ ಕೂಡ ನೋಡ್ದ ಬೈ ಬೇಕಾಗ್ತಾರ ನಾನು ಮಗ್ಲಿದ್ದಂಗ ಅದ್ರ ನಗಾಡ್ತಾರ ಮಲ್ಕಾಳ್ತಾರ ನಾವಲ್ಲೇ ಅಲ್ಲ ದೀಕ್ಷೆ ಅಯ್ಯೋ ನಂದಯ್ಯವಾ ತಂದಿ ಆದವ ಹಾದಿಯಾಗ ಮುಳ್ಳಿದ್ರ ಕಣ್ಣಾಗ ಹಾಯ್ದು ಮಕ್ಕಳನ್ನ ನಡೆಸಬೇಕು ಆದ್ರೆ ನಾ ನಿಮ್ ಕಣ್ಣಾಗ ನೀರ್ ತರ್ಸೇನೆ ಅವ್ವ ನಾ ಮುಟ್ಟಾಳ ಇದ್ದೇನೆ ತಂದೆ ಆಗ್ಲಿಕ್ ಲಾಯಕ್ ಇಲ್ಲ ಹುಗಿಯವ ನನ್ ಮಾರಿ ಹುಗಿ ಹುಗಿಯವ ಹುಗಿ ಈ ಊರ್ ಹಂಗೈತಿ ನೀ ಏನ್ ಮಾಡ್ತೀಯಪ್ಪ ಕರೆನೇವ ಕರೆ ಪ್ಯಾಟಿ ಹೊರ ನಮ್ಮನ್ನ ಹೋಯ್ದು ಬಿಟ್ಟಾಗ ಕೆಟ್ಟ ಮಂದಿ ಆಧಾರ ಅನ್ಕೊಂಡಿದ್ದ ಆದ್ರೆ ಇವರು ಮಕ್ಕಳನ್ನ ಹಾದ್ರ ಮಾಡಕ್ ತಳ್ತಾರ ಅಂದ್ರ ಇಲ್ಲ ಅಪ್ಪ ಇಲ್ಲ ಕೆಟ್ಟ ಮಂದಿ ಅದಾರ ಅವರು ಇವ್ರ ಸಂಘ ಸಾಕು ಇನ್ನು ಊರ್ಗ ಆಯದೆ ನೀ ಸಿಕ್ಕಿ ಇನ್ನಿ ತಮ್ಮ ಸಿಕ್ಕ ಅಂದ್ರ ಆಯದೆ ಇಲ್ಲಿ ನೋಡ್ಬೆ ನೀನ್ ಯಾರು ಹೋಯ್ದ್ರು ಅಂತ ನಿಮ್ ಅವನ್ ಕಬರ್ ಕೊಡ್ಬೇಡ ಹೆಣ್ಣು ಹೆತ್ತಿದ ಪಾಪಕ್ಕ ತನ್ನ ತಾನೇ ಸುಟ್ಕೊಂಡ್ಬಿಡ್ತಾಳ ಅವಳು ನೀರಾಗ ಮೈ ತೊಳ್ಕೊಂಡು ಬಟ್ಟೆ ಹಾಕ ಹೋಗ ಯಾತೋ ಮನೆಯಾಗ ಕೆಲಸ ಮಾಡ್ಕೊಂಡಿದ್ಲಂತ ಮೈ ಕೈ ಸುಟ್ಟವೆ ನಿನ್ ಕೈ ಬಿದ್ರೆ ಚಲೋ ಆಗ್ತಾಳ ಸ್ವಲ್ಪ ಬೇವರೇನೆ ಸಿಕ್ತದೇನಾ ಮೈಯೊಳಗ್ ಗಾಯ ಪಾಯ ಏನೇ ಇದ್ರು ವಾಸಿ ಆಗ್ತದ ಸಿಕ್ತದೇನಾ ಮನೆಯಾಗಿಲ್ಲ ನೀವ್ ಒಳಗಿರಿ ನಾನು ಈಗ ಹೋಗ್ತಾ ಇರ್ತೇನ ಹಾ
ಯಾರಿದ್ದಾರೆ ಹೊರಗ ನೋಡ್ತೀನಿ. ಏ ನಾನು ಅಜ್ಜಿ ಹೆಂಗೈತ್ ಮೈಗೆ ಒಂದ್ ಹಾತ್ ಹಾಕಿದ್ರೆ ಹತ್ ಕಡೆ ಕುಯ್ಕೊಂಡ್ ಬರ್ಬೇಕು. ಎಲ್ಲ ನಮ್ಮ ಮಾಲು ನಾಲ್ಗಿ ಮೇಲೆ ಜಾಪಿರ್ಲಿ. ಆಕಿ ನನ್ನ ಮಗಳಾದಾಳ. ಯಾರ ಮಗಳಾದ್ರೆ ನನಗೇನು? ಬಿಕ್ರಿ ಆದ್ಮೇಲೆ ಮುಗೀತು, ಕೈ ಮುಗಿದು ಹೋಗ್ತಾ ಇರ್ಬೇಕು. ಕೈ ಮುಗಿದು ಹೋಗಾಕೆ ನೀನೇನ್ ದೇವ್ರಲ್ಲ. ಬಂದ್ ಹಾದಿ ಹಿಡ್ಕೊಂಡು ಹೊಂಟಂದ್ರೆ ಬೇಷಾತು, ಇಲ್ಲ ಅಂದ್ರೆ ತಲೆ ಮೇಲೆ ಇರೋದು ಇರಾನಿಲ್ಲ, ಕಟವಾಗ್ಬಿಟ್ಟದ್ದು. ಮಗನೇ ಏನಾಯ್ತು? ಯಾಕೆ ಹಿಡ್ದಿ? ಏನಾಯ್ತಾ ಮಾಜಾನಿ? ನೀ ಒಳ ಕುಂದಿರು, ಕೆಟ್ಟ ಮಂದಿ ಅದಾರ, ನಾ ಮಾತಾಡ್ಬಿಡ್ತಾ. ಮಾತಾಡೋದೇನಿಲ್ಲ ಮಗನೇ, ನೀ ಉಳಿಬೇಕು ಅಂದ್ರೆ ನಿನ್ನ ಮಗಳನ್ನ ಕಳಿಸು, ಇಲ್ಲ ಅಂತಂದ್ರೆ ಮೈ ತುಂಬಾ ಬ್ಲೇಡ್ ಇರ್ತವೆ, ಎಷ್ಟು ತೆಗೆದ್ರು ಮುಗಿಯಲ್ಲ, ಸಾಯೋವರೆಗೂ ಅದೇ ಕೆಲಸ ಆಯ್ತದೆ. ಬೇಗ ಕಳಿಸು. ಯಾರನ್ನ ಕಳಿಸಂತ ಹೇಳಿಕತ್ತ ನೀವ? ನಿನ್ನ ಮಗಳನ್ನ. ಆಕೆ ನಮ್ಮಾಲು, ನಾವವಳ ಮಾಲೀಕರು. ಇವತ್ತು ಅವಳು ಮೊದಲ ರಾತ್ರಿ. ಏನ ಏನ್ ಹೇಳಿಕತ್ತ ನೀವ? ಮೈಯೆಲ್ಲ ಗಾಯ ಆಗುವಂತಂದ್ರ ಆಕೆ ಎಲ್ಲೋ ಕೆಲಸ ಮಾಡ್ತಾ ಇದ್ದಾಳೆ ಅಂತಂದಿ. ಆದ್ರ ಮಾಡೋದು ಕರ್ಕೊಂಡು ಹೋಗಿದ್ರು ಈ ಸುಳಿ ಮಕ್ಳು. ಆಯ್ತಲ್ಲ ಹೇಳಾಯ್ತಲ್ಲ, ಒಳಗ ಹೋಗು ಹೋಗು. ಇವತ್ತು ಇವ್ನು ಉಳಿಬೇಕಾ? ಇಲ್ಲ ಆಕಿನ ಒಯ್ಬೇಡ್ರಿ, ನನ್ನ ಒಯ್ಯಲ್ಲ. ನಿನ್ ತಗೊಂಡ್ ನಾನೇನೇ ಮಾಡ್ಲಿ, ಇದು ಇಂಟರ್ನ್ಯಾಷನಲ್ ಮಾರ್ಕೆಟ್ ಮಾಲ್, ಸಾಹುಕಾರ ಶೋಕಿ ಡೋಲ್. ಏನ್ ಮಾತಾಡ್ಲಿಕ್ಕೆ ಹತ್ತಿದ್ಯೋ? ಆಕಿನ ಸಂಕೂಸ ಅದೇ ಬೇಕು ನಮ್ ಗಿರಾಕಿಗಳಿಗೆ. ಪ್ರಪಂಚದಾಗಿರೋ ದೊಡ್ಡ ದೊಡ್ಡ ಜನ ಇದಕ್ಕೆ ಅಂತ ಕ್ಯೂ ನಿಂತಿದ್ದಾರೆ. ನಿನ್ ತಗೊಂಡೇನೆ ಮಾಡ್ಲಿ, ಕಳ್ಸ ಅವಳನ್ನ. ನನ್ನ ಮಗಳ ಒಯ್ಯಕ್ಕೆ ನಾನ್ ಬಿಡಲಿಲ್ಲ. ನಾನು ಇರೋದ ನನ್ನ ಮಗಳ ಕೆಟ್ಟ ಹಾದಿ ತೊಳೆಯ ಹಾಗಿಲ್ಲ. ನನ್ ಬಿಡಕ್ ಬೇಡ್ರಿ, ಅವ್ರು ಹೇಳ್ದಂಗ್ ಮಾಡ್ತಾ ಇದ್ರ ಹಾಬಿ ಕಚ್ಚಿಸ್ತಾರ, ಜೀಳ್ ಬಿಟ್ಟು ಎದುಸ್ತಾರ. ನಾನ್ ಹೋಗಣಿಲ್ಲ. ಏನ್ ಹರಿಕತೆ ನಡೆಸ್ತಿದ್ದೀರಿ? ಕಳಿಸೋಣ. Thank you.
ಮಕ್ಕಳ ಕಿತ್ತು ತಿನ್ನಕ್ಕೆ ಹತ್ತಿದ್ರಲ್ಲ ನಾ ಏನು ಮಾಡ್ಲೆ ನನ್ ಸುರ್ಬಿಡವ ಹಿಂಗ ಇರ ಬದ್ಲು ಸಾಯದೆ ಲೇಸ ಏನ್ ಹೇಳ್ತಿ ಮಗಳ ಹೆಂಗ ಸುಡ್ಲೆ ನಾ ನಿನ್ನ ಇದ್ರ ಸುಟ್ಟಿಂತಾರ ನೀ ಸುಟ್ರೆ ನಕ್ತ ಸಾಯ್ತೇನೆ ಯೋಶಿವನ ಇದ್ರ ನಿಮ್ಗ ಕಷ್ಟ ಆಗ್ತೈತಿ ನಾ ಹಿರದ ತಪ್ಪ ನಾ ಎಣ್ಣ ಗುಟ್ಟಿದೆ ತಪ್ಪ ಈಗ ಹಚ್ಚ ಬೆಂಕಿನ ಹಚ್ಚಬೆ ಇಲ್ಲ ಇಲ್ಲ ನಾ ಮಾಡಾನಿಲ್ಲ ಇದ್ರ ಉರಿತೇನೆ ಸತ್ರ ಮಣ್ಣಾಗ್ತೇನೆ ಊರಲ್ ದಾಗ ಸಿಗ್ತೇನೆ ಹಚ್ಚಬೆ ಹಚ್ಚ ಬರಲೆ ಯಪ್ಪ ನಿಮ್ಮ ಕೈ ಮುಗಿತೇನ್ರೋ ಯಪ್ಪ ಅದ್ ಹೋಗ್ರೋ ಯಪ್ಪ ನನಗಿರೋಳು ಒಬ್ಬಾಕಿನ ನಿಮ್ಮ ತಂಗಿ ಇದ್ದಂಗ್ರೋ ಯಪ್ಪ ಯಾರ ತಂಗಿ ಯಾರಪ್ಪ ಯಾರಕ್ಕನೆ ರಾಕ್ರಾಗೈತಿಯಲ್ಲ ಈಗ ನೀ ಬತ್ತಿಯಲ್ಲ ಬರಲ ನೀ ನಬ್ಬ ಭಿಕ್ಷಾ ಬೇಡ ತಟ್ಟೆಲ್ ರೊಕ್ಕ ಬಿದ್ದಂಗ ನಿನ್ನ ಕೈಯಲ್ಲಿ ನಿನ್ ತಲೆ ಬೀಳ್ತದ ಎಲ್ಲೋ ನನ್ನ ಮಗ ಯಾರೋ ನಿನ್ನ ಮಗ ಇದಿರಾದು ಮಂದಿ ರಕ್ತ ಆರ್ಸಕಲ್ಲ ತಲೆ ಮೇಲೆ ಮೈಕೆ ಮೇಲೆ ಬ್ಯಾಡದ್ರ ಕೂದಲ್ ಬೋಳ್ಸಾದಕ್ಕ ಹಿಂಗ ಯಾವ ನರಕ ಹಾಕದ್ರ ರಕ್ತ ಆರ್ದು ನಿನ್ ಪ್ರಾಣ ಹೋಗ್ತೈತಿ ಅಂತ ನಂಗೆ ಗೊತ್ತು ಬೇಡ ಶಿವನ ಬೇಡ ನನ್ನ ಕೊಲಿ ಬೇಡ ನನಗಿಬ್ರು ಮಕ್ಕಳಿದಾರ ಅನಾಥರು ಆಗ್ತಾರ ಬೇಡ ಶಿವನ ಮಕ್ಕಳಿರ ಮಂದಿ ನನ್ನ ಮಕ್ಕಳನ್ನ ಯಾಕರ ಬರೆ ತಕೊಂಡ್ರಿ ನನ್ನ ತಪ್ಪಾತು ನಿನ್ನ ಮಗನ ನಿನಗೆ ತಂದುಪ್ಸಿ ಈ ಕೆಟ್ಟ ಕೆಲಸನ ಬಿಟ್ಟು ಬಿಡ್ತೀನಿ ನಿಜವಾಗ್ಲೂ ನನ್ನ ತಾಯಿ ಮೇಲೆ ನಾವು ಎಲ್ಲದ ನನ್ನ ಮಗ ಅದನ ಚಂದದನ ಆದ್ರೆ ನಾನು ನಿನ್ನನ್ನಲ್ಲಿ ಕರೆದು ಹೋಯ್ದ್ರ ಅವ್ರು ನನ್ನ ಕೊಲ್ತಾರ ನೀವೊಂದು ಕೆಲಸ ಮಾಡು ನಾಳೆ ರಾತ್ರಿ ಬೆಂಗಳೂರು ಅರಮನೆ ಮುಂದೆ ಬಾ ನಾನವನ್ನ ನಿನಗೆ ಕದ್ದು ಕೊಡ್ತೇನೆ ಮಕ್ಕಳದಾವ ಅಂತ ಬಿಡ್ತೇವ್ರಿ ನಾಳೆ ರಾತ್ರಿ ನನ್ನ ಮಗನ್ನ ಕರ್ತಾರಲ್ಲ ಅಂದ್ರ ನಿನಗೆ ಬೆಳಗಿರಾನಿಲ್ಲ
ರೇಖಾ, ನಿಜ ಜೀವನದಲ್ಲಿ ಪವರ್ ಇಲ್ಲದೆ ಇರತಕ್ಕಂತ ಯಾವ ಹೀರೋನು ಸಹ ಇದುವರೆಗೂ ಗೆದ್ದದಿಲ್ಲ ಗೊತ್ತಾ? ಗೆದ್ದದಿಲ್ಲ ಗೊತ್ತಾ? ಗೆದ್ದದಿಲ್ಲ ಗೊತ್ತಾ? ಗೆದ್ದದಿಲ್ಲ ಗೊತ್ತಾ? ಗೆದ್ದದಿಲ್ಲ ಗೊತ್ತಾ? ಗೆದ್ದದಿಲ್ಲ ಗೊತ್ತಾ? ಏನೋ ಸಂಚ ನಡೆಸ್ಯಾರ ಅದಕ್ಕ ಎಲ್ಲ ಸೇರ್ಯಾರ. ನೀ ಮುಂದೆ ಹೋಗಬೇಡ, ನಡಿ ವಾಪಸ್ ಹೋಗಣು. ನಾ ಬರಾಣಿಲ್ಲ, ಇಂದು ನಾ ನನ್ನ ಮಗನ ಕರ್ಕೊಂಡೇ ಹೋಗ್ತಾನೆ. मग मग यप ಮಾನ್ಯ ಸಂಪಾದಕರೇ,
ನೀವು ಹೇಳಿದ್ದು ನಿಜ. ನಿಜ ಜೀವನದಲ್ಲಿ ಯಾವುದೇ ಪವರ್ ಇಲ್ಲದೆ ಇರೋ ಹೀರೋ ಗೆಲ್ಲಲು ಸಾಧ್ಯವಿಲ್ಲ. ಮನುಷ್ಯತ್ವವಿಲ್ಲದ ಯಾವುದೇ ದೇಹ, ಆತ್ಮ, ಸರ್ಕಾರ, ನಾಡು, ಜನ, ತತ್ವ ನಿಷ್ಪ್ರಯೋಜಕ. ಹಿಂಸೆಯ ಕಡಲಲ್ಲಿ ಒಂದನೇ ಸಿಹಿ ನೀರು ಸಿಕ್ಕಿದರೆ ಕೋಟಿ ಕಟುಕರು ವಾಲ್ಮೀಕಿಯಾದರು. ತತ್ವಗಳ ಪಾಲಿಸದೆ ಹೋದರೂ ಚಿಂತೆಯಿಲ್ಲ. ಮಿದುಳಲ್ಲಿ ತಿಳಿವೆಂಬ ಬೆಳ್ಳಿ ಮೋಡಗಳ ಸಾಲು ಉದ್ಭವಿಸಬೇಕು. ಜನ್ಮ ಜನ್ಮಗಳು ಬರಲಿ ಇರಲಿ, ಅದರೊಳಗೆ ಮನುಷ್ಯತ್ವ ಇರದಿದ್ದಲ್ಲಿ ಮರುಜನ್ಮ ಬೇಡ. ಬಂದು ಹೋಗುವುದಕ್ಕಾಗಿ ವ್ಯಥೆಯಿಲ್ಲ. ಕಂಡದ್ದನ್ನು ಉಂಡು ಸಂತಸದಿಂದಿರುವೆನಲ್ಲ. ಹಿಂಡು ಸೂರ್ಯರು ಬಂದು ಸುಡಬಾರದೆ ಬಂಡ ಬದುಕು ಮುಗಿಯಬಾರದೆ. ಉಸಿರಾಡುವ ಎದೆಗಳಲ್ಲಿ ಖಡ್ಗ ನೆಡುವ ಹಿಂಸೆಯ ಕಣ್ಣಲ್ಲಿ ಕೂತು ರಕ್ತ ಕುಡಿಯುವ ನರ ರಾಕ್ಷಸರೇ, ಇದೋ ಖಂಡವಿದೆಕೋ ಮಾಂಸವಿದೆಕೋ, ಭರತ ಭೂಮಿಯ ಬಿಸಿ ರಕ್ತವಿದೆಕೋ. ತಣ್ಣಗಾಗುವ ಮುನ್ನವೇ ಉಂಡು ಸಂತಸದಿಂದಿರು. ಇಂತಿ ರೇಖಾ.